श्री गुरुभ्यो नमः हरिः ओम् जयति हरिरचिन्त्यः सर्वदेवैकवन्द्यः परमगुरुरभीष्टा वाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः जयत्यजोखण्डगुणोरुमण्डल सदोदितो ज्ञानमरीचिमाली स्वभक्ताहार्दोच्चतमो निहन्त व्यासावतारः हरिरात्मभास्करः जयत्यजो अक्षीणसुखात्मबिम्बः स्वैश्वर्यकान्त प्रततः सदोदितः स्वभक्तसन्तापदुरिष्टहन्त रामावतारो हरिरीशचन्द्रमा जयत्य संख्योरुबलाम्बुपुरा गुणोच्चरत्नाकर आत्मवैभवः सदा सदात्मग्ननदीभिराप्यः कृष्णावतारः हरिरेकसागरः नमस्ते प्राणेशप्रणतवैभवायावनिमगाः नमस्वामिन् रामप्रियतम हनुमन् गुरुगुणाः नमस्तुभ्यं भीमः प्रबलतम कृष्णेष्ट भगवन् नमः श्रीमन्मध्वा प्रदिश सुदृशम्नो जय जय अर्थिकल्पितकल्पोऽयं प्रत्यर्थिगजकेसरी व्यासतीर्था गुरुर्भूयात् अस्मदिष्टार्थसिद्धये ब्रह्मान्ता गुरवः साक्षात् इष्टं दैवं श्रियपतिः आचार्याः श्रीमदाचार्याः सन्तु मे जन्म जन्मनि पृथ्वीमण्डलमध्यस्थाः पूर्णबोधा मतानुगाः वैष्णवाः विष्णुहृदयाः तान्नमस्ये गुरून् मम श्रीगुरुभ्यो नमः हरिः ओम् ನನ್ನ ಪ್ರಿಯ ಅಧ್ಯಾತ್ಮ ಬಂಧುಗಳೇ, ಹರಿವಾಯು ಗುರುಗಳ ಭಕ್ತರೇ, ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶ್ವರರಾದ ವ್ಯಾಸರಾಜ ಶ್ರೀಮಚ್ಚರಣರ ಪರಮ ಭಕ್ತವೃಂದದ ಮಹನೀಯರೇ, ತಮಗೆಲ್ಲರಿಗೂ ಕೂಡ ವ್ಯಾಸರಾಜರ ಆರಾಧನೆಯ ನಿಮಿತ್ತವಾಗಿ ವರ್ಲ್ಡ್ ಫೋರಂ ಆಫ್ ವ್ಯಾಸರಾಜ ಡಿವೋಟೀಸ್ ಇದರ ಸಂಸ್ಥಾಪಕರಾದ ನಾಗೂರ್ ಶ್ರೀನಿವಾಸ್ ಅವರು ಏನು ಜ್ಞಾನಯಜ್ಞವನ್ನು ಹಮ್ಮಿಕೊಂಡು ಅನೇಕ ವಿದ್ವಾಂಸರ ಮೂಲಕ ಸತ್ಕೃತಿಗಳ ಪ್ರಚಾರವನ್ನು ನಡೆಸ್ತಾ ಇರತಕ್ಕಂಥವರಾಗಿದ್ದಾರೆ, ಅವರ ಪರವಾಗಿ ಅನಂತ ಅನಂತ ಅಭಿನಂದನೆಗಳು. ಈಗ ನಾನು ವ್ಯಾಸರಾಜರು ರಚಿಸಿದ ಹರಿವಾಯು ರುದ್ರರ ಸ್ತೋತ್ರ ಪ್ರಪಂಚ ಎನ್ನುವುದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಆ ಸ್ತೋತ್ರದ ಅರ್ಥವನ್ನು ಪುನರುಚ್ಚಾರಣೆ ಮಾಡಿ ನನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ನಾನು ಇಲ್ಲಿಗೆ ಬಂದಿರತಕ್ಕಂಥವನಾಗಿದ್ದೇನೆ. ಇಂಥ ಒಂದು ಕಾರ್ಯವನ್ನು ವಿಘ್ನೇಶ್ವರ ಅಂತರ್ಗತನಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತರಾದ ಲಕ್ಷ್ಮೀ ನೃಸಿಂಹದೇವರು ಇದನ್ನು ನಿರ್ವಿಘ್ನವಾಗಿ ನಡೆಸಿಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮೊದಲಿಗೆ ವ್ಯಾಸರಾಜರನ್ನ ಮತ್ತೊಮ್ಮೆ ಪ್ರಾರ್ಥಿಸಿ ಆಮೇಲೆ ವ್ಯಾಸರಾಜರಿಂದ ರಚಿಸಲ್ಪಟ್ಟ ಶ್ರೀನಿವಾಸನ ಏನು ಪ್ರಾತಸ್ತೋತ್ರ ಇದೆ ಅದರ ಬಗ್ಗೆ ನಾನು ಚಿಂತನೆಯನ್ನು ನಡೆಸ್ತೇನೆ. ವೃಂದಾರವನ ಮಂದಾರ ಮಕರಂದ ಸಹೋದರಿ ವಿಶ್ರುತ ವಿಜಯಂ ದದ್ಯಾತ್ ವ್ಯಾಸತೀರ್ಥಾರ್ಯ ಭಾರತೀ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಜಗತ್ತಿನಲ್ಲಿ ಅನೇಕ ವಿದ್ವಾಂಸರು, ಪ್ರಚಂಡ ಮತಿಗಳು, ಸಂಶೋಧಕರು, ಪರೋಪಕಾರ ಚತುರರು, ಸ್ವತಪೋ ನಿಯಮ ಅನುಷ್ಠಾನ ನಿರತರು
ಆಗಿರುವ ಅನೇಕ ಮಹಾನುಭಾವರು ಇರತಕ್ಕಂಥವರಾಗಿದ್ದಾರೆ. ಆದರೆ ಅವರೆಲ್ಲರಿಗೂ ಕೂಡ ರಾಜರಂತೆ ಇದ್ದು ಆರಾಧಿಸುವ ಯೋಗಿ ಶಿಖಾಮಣಿಗಳು, ಚಕ್ರವರ್ತಿ ಚೂಡಾಮಣಿಗಳು ಅಂದರೆ ಅದು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ವ್ಯಾಸರಾಜ ಗುರು ಸಾರ್ವಭೌಮರು. ಅವರ ಬಗ್ಗೆ ತಿಳಿಸುತ್ತಾ ವೃಂದಾರವನ ಮಂದಾರ ಮಕರಂದ ಸಹೋದರಿ ವಿಶ್ರುತ ವಿಜಯಂ ದದ್ಯಾತ್ ವ್ಯಾಸತೀರ್ಥಾರ್ಯ ಭಾರತೀ ಅನ್ನುವ ಸ್ತೋತ್ರವೇ ಅವರ ವಾಗ್ವಿಶೇಷಗಳ ಪರಿಚಾಯಕವಾಗಿ ನಿಂತಿದೆ. ಹೇಗೆ ದೇವಲೋಕದಲ್ಲಿ ಏನು ಮಂದಾರ ವೃಕ್ಷ ಇರತಕ್ಕಂಥದ್ದಾಗಿದೆ, ಆ ಮಂದಾರ ವೃಕ್ಷದ ಸಮೂಹ ಏನಿದೆ ಅದು ವೃಂದಾರವನ ಮಂದಾರ ಮಕರಂದ ಸಹೋದರಿ. ದೇವಲೋಕದ ದೇವತೆಗಳಿಗೆಲ್ಲ ಹುರುಪನ್ನ ತುಂಬುವ, ಹೊಸ ಹೊಸ ಉತ್ಸಾಹಗಳನ್ನ ಚಿಲುಮೆಯನ್ನಾಗಿ ತೋರಿಸುವ ಆ ಏನು ಮಂದಾರ ವೃಕ್ಷಗಳೇನಿದೆ, ಮಂದಾರ ವೃಕ್ಷದ ಹೂವಿನ ಮಕರಂದ ಏನಿದೆ, ಆ ಮಕರಂದದ ಸವಿಯೂ ಒಂದೇ, ವ್ಯಾಸರಾಜರ ವಾಣಿಯ ರಸದೌತಣವೂ ಒಂದೇ. ಇಂತಹ ದೇವಲೋಕದಲ್ಲೂ ಪ್ರಸಿದ್ಧವಾದ ವ್ಯಾಸರಾಜರ ಮಾತು ವಾಕ್ಸರಣಿ ಅದು ಹೇಳುವವರನ್ನ ಕೇಳುವವರನ್ನ ಸಮಸ್ತ ಸಜ್ಜನರನ್ನು ಕೂಡ ಪುನೀತಗೊಳಿಸಲಿ ಎಂಬ ಪ್ರಾರ್ಥನೆಯನ್ನ ನಾವಲ್ಲಿ ಕಾಣ್ತಾ ಇರ್ತಕ್ಕಂಥವರಾಗಿದ್ದೇವೆ. ಈಗ ವ್ಯಾಸರಾಜರು ರಚಿಸಿದ ಪ್ರಾತಸ್ತೋತ್ರ ಏನಿದೆ ಅದನ್ನ ನಾವು ಸ್ವಲ್ಪ ನೋಡೋಣ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ದೊಡ್ಡ ಸೈಂಟಿಸ್ಟ್ ಆಗಿಬಿಟ್ರೆ ತಾನು ಮಾಡಿದ ಸಂಶೋಧನೆ ದೊಡ್ಡದು ಅಂತ ಹೇಳಿಬಿಟ್ಟು ಆ ವೈಜ್ಞಾನಿಕ ಪದಗಳನ್ನ ಬಳಸ್ತಾ ಸಂಶೋಧನಾ ಕ್ಷೇತ್ರದಲ್ಲಿ ಮುಳುಗಿ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಂಡು ಅದೇ ದಾರಿಯಲ್ಲಿ ಹೊರಟೋಗ್ತಾನೆ. ಅಥವಾ ಶ್ರದ್ಧಾವಂತ ಅಂದ್ರೆ ಹೊಸತನ್ನ ಯಾವುದನ್ನೂ ಕೂಡ ಅಳವಡಿಸಿಕೊಳ್ಳದೇನೆ ಹಳೆಯದನ್ನೇ ಪುನರಾವರ್ತಿಸುತ್ತಾ ಹಳೆಯದೆಲ್ಲ ಚಿನ್ನ ಅಂತ ತಿಳಿದುಕೊಂಡು ಅತ್ತಲಾ ಕಡೆಯೇ ಮನಸ್ಸು ಮಾಡಿ ಇರ್ತಕ್ಕಂಥವನಾಗ್ತಾನೆ. ಸಾಮಾನ್ಯವಾಗಿ ಎರಡೂ ಪ್ರವೃತ್ತಿಗಳು ಜಗತ್ತಿನಲ್ಲಿ ತುಂಬಾ ಕಾಲದಲ್ಲೂ ಇರುತ್ತೆ. ಆದರೆ ಪ್ರಚಂಡ ಮತಿ, ಅಪರಿಮಿತವಾದ ಶ್ರದ್ಧೆ, ಇದೆರಡು ಒಟ್ಟಿಗೆ ಸೇರ್ಲಿಕ್ಕೆ ಸಾಧ್ಯನಾ ಅಥವಾ ಒಟ್ಟಿಗೆ ಸೇರ್ಬೇಕಾ? ಏನದು? ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಾನು ಎಲ್ಲಿದ್ದೇನೆ ಅಂತ ಹೇಳ್ತಾ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ತನ್ನ ತತ್ವವನ್ನು ಉಪದೇಶ ಮಾಡ್ತಾ ನಾನು ಜನರ ಬುದ್ಧಿಯಲ್ಲಿ ಇದ್ದೀನಿ ಅಂತ ಭಗವಂತ ತನ್ನ ವಿಳಾಸವನ್ನ ಕೊಟ್ಟಿಲ್ಲ. ಬುದ್ಧಿಗೆ ಪ್ರೇರಕನಾಗಿ ಭಗವಂತ ಇದ್ದಾನೆ, ಆದರೆ ನಾನು ಎಲ್ಲಿದ್ದೇನೆ ಅಂದ್ರೆ ಸರ್ವಭೂತಾನಾಂ ಹೃದ್ದೇಶೇ, ನಾನು ಹೃದಯದಲ್ಲಿ ಇರ್ತಕ್ಕಂಥವನಾಗಿದ್ದೇನೆ, ಅದು ನನ್ನ ಆವಾಸ ಸ್ಥಾನ ಅಂತ ಭಗವಂತ ಭಗವದ್ಗೀತೆಯಲ್ಲಿ ನಾನು ಬುದ್ಧಿಯಲ್ಲಿ ಇದ್ದೇನೆ, ಪ್ರಚಂಡ ಪ್ರತಿಭಾದಲ್ಲಿ ಇದ್ದೇನೆ, ಸ್ಮರಣ ಶಕ್ತಿಯಲ್ಲಿ ಇದ್ದೇನೆ ಅಂತ ಹೇಳೋದು ಬಿಟ್ಟು ಎಲ್ಲ ಜೀವರಾಶಿಗಳ ಹೃದಯ ಏನಿದೆ ಹೃದಯದಲ್ಲಿ ಹೃದಯ ಗುಹಾ ವಾಸಿಯಾಗಿ ಇದ್ದೇನೆ ಅಂತ ತಿಳಿಸ್ತಾನೆ. ಮತ್ತೆ ಜ್ಞಾನ ಬರಬೇಕಾದರೂ ಕೂಡ ಶ್ರದ್ಧೆ ಕಾರಣನೋ ಬುದ್ಧಿ ಕಾರಣನೋ ಅಂದ್ರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಶ್ರದ್ಧಾವಾನ್ ಲಭತೆ ಜ್ಞಾನಂ, ಬುದ್ಧಿಮಾನ್ ಲಭತೆ ಜ್ಞಾನಂ ಅಂತ ಹೇಳಿಲ್ಲ. ಬುದ್ಧಿ ಉಳ್ಳವನು ಜ್ಞಾನವನ್ನ ಪಡೆಯುತ್ತಾನೆ ಅಂತ ಹೇಳಿಲ್ಲ. ಹಾಗಾಗಿದ್ರೆ ಗೋಲ್ಡ್ ಮೆಡಲಿಸ್ಟ್ ಪಡೆದಿರ್ತಕ್ಕಂಥ ಅವರು ಅಥವಾ ರ್ಯಾಂಕ್ ಸ್ಟೂಡೆಂಟ್ಸ್ ಮೊದಲಾದವರೆಲ್ಲ ಹೇಳಿದ್ದಾರೆ ಅವರೆಲ್ಲರೂ ಅಧ್ಯಾತ್ಮ ಜ್ಞಾನಕ್ಕೆ ಅರ್ಹರು ಅನ್ನೋ ಭಾವನೆ ಬರ್ತಾ ಇತ್ತು. ಹಾಗೆ ಹೇಳಿಲ್ಲ, ಯಾರಿಗೆ ಶ್ರದ್ಧೆ ಇದೆಯೋ ಅವರಿಗೆ ಭಗವಂತನ ಜ್ಞಾನ ಲಭಿಸುತ್ತೆ ಅಂತ ಹೇಳಿದ್ದಾರೆ. ಲೌಕಿಕವಾದ ಬುದ್ಧಿ ಎಷ್ಟೇ ಇದ್ರೂ ಅದು ಭಗವಂತನನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಪೂರ ಪ್ರಯೋಜನಕ್ಕೆ ಬರಲ್ಲ. ತನ್ನ ಜೇಬಿನಲ್ಲಿ ಎಷ್ಟೇ ಡಾಲರ್ಗಳನ್ನ ಇಟ್ಕೊಂಡಿದ್ರೂ ಕೂಡ ಅವನು ತರಕಾರಿನೋ ಸೊಪ್ಪೋ ಹುಣಸೆ ಹಣ್ಣು ಯಾವುದನ್ನೋ ಪರ್ಚೇಸ್ ಮಾಡ್ಬೇಕಾದ್ರೆ ಆ ಡಾಲರ್ನ ಉಪಯೋಗ ಬರಲ್ಲ, ರೂಪಾಯಿನ ಉಪಯೋಗನೇ ಬರೋದು. ಅವನು ಎಲ್ಲಿ ಇರ್ತಾನೋ ಯಾವುದರ ಚಲಾವಣೆ ಇರುತ್ತೋ ಆ ಮಾಧ್ಯಮವೇ ಉಪಯೋಗಕ್ಕೆ ಬರ್ತಾ ಇರ್ತಕ್ಕಂಥದ್ದಾಗತ್ತೆ. ಹಾಗಾದ್ರೆ ಬುದ್ಧಿಯನ್ನ ಮೀರಿ ನಿಂತಿರ್ತಕ್ಕಂಥ ವೇದ ಪುರಾಣಗಳಿಗೆ ಗೋಚರನಾಗಿರ್ತಕ್ಕಂಥ ಭಗವಂತ ಏನಿದ್ದಾನೆ, ಆ ಭಗವಂತನ ತಿಳಿದುಕೊಳ್ಳಬೇಕಾದ್ರೆ ವೈದಿಕ ಮಾರ್ಗದಲ್ಲಿ ಅನುಸೃತವಾದ ಬುದ್ಧಿಯ ಪರಾಕಾಷ್ಠತೆ, ಹಾಗೆ ಅಪರಿಮಿತವಾದ ಶ್ರದ್ಧೆ,
ಇದೆರಡನ್ನೂ ಒಗ್ಗೂಡಿಸಿಕೊಂಡರೆ ಮಾತ್ರ ಅವರಿಗೆ ಅಧ್ಯಾತ್ಮ ಪ್ರಪಂಚದ ಅರಿವು ಸಿಗುತ್ತೆ. ಇಲ್ಲದೆ ಇದ್ರೆ ಅವರಿಗೆ ಅಧ್ಯಾತ್ಮ ಪ್ರಪಂಚದ ಅರಿವು ಸಿಗಲ್ಲ. ಭಗವಂತನ ಸ್ತೋತ್ರ ಮಾಡುವ ಭಗವಂತನ ಭಕ್ತರ ಒಂದು ಭಾವವನ್ನು ಅವಲಂಬಿಸುವ ಅವನ ಅನುಗ್ರಹದ ರಸದೌತಣವನ್ನು ಸವಿಯ ಯೋಗ್ಯತೆ ಸೇರಬೇಕಾದ್ರೆ ಅವನಿಗೆ ಶ್ರದ್ಧೆ ಇರಬೇಕು. ಎಂಥ ವ್ಯಾಸರಾಜರು ವಿದ್ವತ್ ಪ್ರಪಂಚವೇ ಬೆರಗಾಗತಕ್ಕಂತಹ ತರ್ಕತಾಂಡವ, ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ ಮೊದಲಾದ ವಿದ್ವತ್ ಚೂಡಾವಣಿಗಳನ್ನೂ ತಲೆದೂಗಿಸುವಂತೆ ಮಾಡುವ ಅಪಾರ ಗ್ರಂಥಗಳನ್ನು ಬರೆದ ವ್ಯಾಸರಾಜ ಮಹನೀಯರು ಅಷ್ಟೇ ದೇವರ ನಾಮಗಳನ್ನು ರಚಿಸಿದ್ದಾರೆ, ಅಷ್ಟೇ ಸ್ತೋತ್ರಗಳನ್ನು ರಚಿಸಿರ್ತಕ್ಕಂಥವರಾಗಿದ್ದಾರೆ. ಅಂದ್ರೆ ತತ್ವ ನಿಷ್ಕರ್ಷೆಗೆ ಬೇಕಾದ ಎಷ್ಟೇ ಪ್ರಚಂಡವಾದ ಮತಿ ಇರಲಿ, ದೇವರಿಗೆ ಶರಣಾಗಬೇಕಾದ್ರೆ ಅಷ್ಟೇ ರೀತಿಯಾಗಿ ಅತಿಶಮವಾಗಿರ್ತಕ್ಕಂಥ ಶ್ರದ್ಧೆ ಏನಿದೆ ಅದೂ ಜೀವನದಲ್ಲಿ ಬೇಕು ಅನ್ನುವುದೇ ಪ್ರಾಯಶಃ ಇದರ ಒಂದು ಸಂದೇಶ ಆಗಿರ್ತಕ್ಕಂಥದ್ದಾಗಿದೆ. ಹೀಗಿರುವಾಗ ವ್ಯಾಸರಾಜರು ರಚಿಸಿದ ಏನು ಪ್ರಾತಸ್ತೋತ್ರ ಏನು ಇದೆ ಶ್ರೀನಿವಾಸನ ಮೇಲೆ ಇರತಕ್ಕಂಥದ್ದಾಗಿದೆ ಅದನ್ನು ನಾವು ನೋಡೋಣ. ಪ್ರಾಯಶಃ ಶ್ರೀನಿವಾಸನ ಬಗ್ಗೆ ರಚಿಸಿರುವ ಒಂದು ಏನು ವೆಂಕಟೇಶ ಸುಪ್ರಭಾತ ಇದೆ ಅದು ತುಂಬಾ ಪ್ರಸಿದ್ಧವಾಗಿದೆ. ಜನರ ಮನೆ ಮನೆಗಳಲ್ಲೂ ಕೂಡ ನುಡಿಮಾತಾಗಿ ಅದು ರೋಮಾಂಚನಗೊಳಿಸುವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಆ ರಚನಕಾರರು ಶ್ರೀನಿವಾಸನ ಭಕ್ತರಾಗಿದ್ದರೂ ಕೂಡ ಶ್ರೀನಿವಾಸನ ಪಾದವನ್ನು ಮುಟ್ಟಿ ಭಜನೆ ಮಾಡಿದವರಲ್ಲ, ವೇದಶಾಸ್ತ್ರಗಳ ರಹಸ್ಯವನ್ನ ತಿಳಿದವರಲ್ಲ. ಆದರೆ ವ್ಯಾಸರಾಜರು ವೇದ, ಶಾಸ್ತ್ರ, ಪುರಾಣ, ಇತಿಹಾಸ ಮೊದಲಾದವುಗಳ ಪ್ರಪಂಚದ ರಹಸ್ಯ ಏನಿದೆ ರಹಸ್ಯವನ್ನೆಲ್ಲ ತಿಳಿದಿರ್ತಕ್ಕಂಥವರಾಗಿದ್ದಾರೆ. ಶ್ರೀನಿವಾಸನನ್ನ 12 ವರ್ಷ ಮುಟ್ಟಿ ಭಜನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಶ್ರೀನಿವಾಸನ ಸೇವೆಯಾದ ನಂತರದಲ್ಲಿ ಶ್ರೀನಿವಾಸ ತಾನೇ ಹೊದ್ದುಕೊಂಡಿದ್ದ ಏನು ವಸ್ತ್ರ ಇದೆ ಅದನ್ನ ವ್ಯಾಸರಾಜರಿಗೆ ಹೊದ್ದಿಸಿ ಇವರು ನನ್ನ ಪರಮ ಭಕ್ತರು ಅಂತ ಜಗತ್ತಿಗೆ ಸಾರಿರ್ತಕ್ಕಂಥವನಾಗಿದ್ದಾನೆ. ಮತ್ತೆ ಅರ್ಚಕರ ಪರಂಪರೆ ಏನಿದೆ ಪರಂಪರೆಯನ್ನೇ ರಕ್ಷಿಸಿ ಮುಂದೆ ಅವರಿಗೆ ಶ್ರೀನಿವಾಸನ ಅರ್ಚನೆಯ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಔದಾರ್ಯ, ಪ್ರಭುತ್ವ, ಆಯೋಜಕತ್ವ ಮತ್ತೆ ಸಂಘಟನಾ ಶಕ್ತಿ ಇದೆಲ್ಲವನ್ನೂ ನಾವು ವ್ಯಾಸರಾಜರಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ವ್ಯಾಸರಾಜರು ಶ್ರೀನಿವಾಸನನ್ನ ಮುಟ್ಟಿ ಪೂಜನೆ ಮಾಡಿದವರು, ಅವರ ಶ್ರೀನಿವಾಸ ದೇವರ ಸ್ತೋತ್ರಕ್ಕೆ ತುಂಬಾ ಬೆಲೆ ಇದೆ. ಹಾಗಾದ್ರೆ ಅಂತಹ ಏನು ವ್ಯಾಸರಾಜರು ರಚಿಸಿದ ಆ ಏನು ಶ್ರೀನಿವಾಸನ ಸ್ತೋತ್ರ ಇದೆ ಅದನ್ನು ನಾವು ಒಂದ್ಸತಿ ಪೂರ ಹೇಳಿಬಿಡೋಣ. ಹೇಳಿಬಿಟ್ಟು ಅದರ ಅರ್ಥವನ್ನು ನೋಡೋಣ. ಹಾಗೆ ಮುಂದೆ ವ್ಯಾಸರಾಜರು ರಚಿಸಿದ ಮುಖ್ಯ ಪ್ರಾಣದೇವರ ಹನುಮಂತ ದೇವರ ಸ್ತೋತ್ರ ಹಾಗೂ ಶಿವನ ಸ್ತೋತ್ರ ಇಷ್ಟನ್ನು ಹೇಳಿಕೊಂಡು ನಾವು ಇವತ್ತಿನ ಒಂದು ವ್ಯಾಸರಾಜರ ಆರಾಧನಾ ನಿಮಿತ್ತವಾಗಿ ಇರತಕ್ಕಂಥ ಜ್ಞಾನಯಜ್ಞದ ಒಂದು ತುಳಸಿ ದಳವನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಮೊದಲು ಒಂದ್ಸತಿ ನಿಧಾನವಾಗಿ ನಾನು ಸ್ತೋತ್ರವನ್ನು ಹೇಳ್ತೇನೆ, ಆಮೇಲೆ ಅದರ ವಿಶ್ಲೇಷಣೆಯನ್ನು ಯಥಾಮತಿ ಮಾಡಲು ಪ್ರವೃತ್ತನಾಗುತ್ತೇನೆ. ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅಥವಾ ವಿಶೇಷ ಅಂಶಗಳು ಸೇರಿಸಬೇಕು ಅಂತಿದ್ರೆ ಹಿರಿಯರು ಅದನ್ನು ತಿಳಿಸಿಕೊಟ್ರೆ ಮುಂದಿನ ಸಂದರ್ಭದಲ್ಲಿ ನಾವು ಅದನ್ನು ತಿಳಿದುಕೊಂಡು ಇನ್ನೂ ಶ್ರೇಷ್ಠತೆಯನ್ನು ತರಲು ನಮಗೆ ಅನುಕೂಲವನ್ನು ಆಗುತ್ತದೆ ಅಂತ ಹೇಳ್ತಾ ಈಗ ಸ್ತೋತ್ರವನ್ನು ಸುಮ್ಮನೆ ನಿಧಾನಕ್ಕೆ ಎಲ್ರಿಗೂ ಸವಿಯಾಗಿ ಕೇಳಲು ಅನುಕೂಲವಾಗುವಂತೆ ಅದನ್ನು ಒಮ್ಮೆ ಪಠನ ಮಾಡ್ತೇನೆ. ಪ್ರಾತಸ್ಮರಾಮಿ ರಮಯಾ ಸಹ ವೆಂಕಟೇಶಂ ಮಂದಸ್ಮಿತಂ ಮುಖ ಸರೋರುಹ ಕಾಂತಿರಮ್ಯಂ ಮಾಣಿಕ್ಯ ಕಾಂತಿ ವಿಲಸತ್ ಮುಕುಟೋರ್ಧ್ವಪುಂಡ್ರಂ ಪದ್ಮಾಕ್ಷ ಲಕ್ಷ ಮಣಿಕುಂಡಲ ಮಂಡಿತಾಂಗಂ ಪ್ರಾತರ್ಭಜಾಮಿ ಕರರಮ್ಯ ಸುಶಂಕಚಕ್ರಂ ಭಕ್ತಾಭಯಪ್ರದ ಕಟಿಸ್ಥಲದತ್ತಪಾಣಿ ಶ್ರೀವತ್ಸ ಕೌಸ್ತುಭಲಸತ್ ಮಣಿಕಾಂಚನಾಢ್ಯಂ ಪೀತಾಂಬರಂ ಮದನ ಕೋಟಿ ಸುಮೋಹನಾಂಗಂ ಪ್ರಾತರ್ನಮಾಮಿ ಪರಮಾತ್ಮ ಪದಾರವಿಂದಂ ಆನಂದ ಸಾಂದ್ರ ನಿಲಯಂ ಮಣಿನೂಪುರಾಢ್ಯಂ ಏತತ್ ಸಮಸ್ತ ಜಗತಾಂ ಇತಿ ದರ್ಶಯಂತಂ ವೈಕುಂಠಂ ಅತ್ರ ಭಜತಾಂ ಕರಪಲ್ಲವೇನ ವ್ಯಾಸರಾಜಯತಿ ಪ್ರೋಕ್ತಂ
श्लोकत्रयम् इदं शुभम् प्रातःकाले पठेद्यस्तु पापेभ्यो मुच्यते नरः इति श्रीव्यासराद यतिविरचितं श्रीनिवासस्तोत्रं संपूर्णं श्रीकृष्णार्पणमस्तु। ವ್ಯಾಸರಾಜರು ಶ್ರೀನಿವಾಸನ ಸ್ತೋತ್ರ ಪ್ರಾತಸ್ಮರಣೀಯವಾದ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿ ಆನಂದತೆಗೆ ಒಳಗಾಗಬೇಕಾದ ಪಾಪವನ್ನೆಲ್ಲ ಕಳೆದುಕೊಂಡು ಉತ್ಸಾಹ ಸದನುಷ್ಠಾನಗಳನ್ನ ಸದನುಸಂಧ ರೂಪಿಸಿಕೊಳ್ಳಬೇಕಾದ ಸಂದರ್ಭದಲ್ಲಿ ನಾವು ಹೇಗೆ ಶ್ರೀನಿವಾಸನನ್ನು ಸ್ತೋತ್ರ ಮಾಡಬೇಕು ಅನ್ನೋದನ್ನ ನಮ್ಮ ಮುಂದೆ ಇಡ್ತಕ್ಕಂಥವರಾಗಿದ್ದಾರೆ. ಯಾವತ್ತೂ ಕೂಡ ನಾವು ಭಗವಂತನನ್ನ ಸ್ತೋತ್ರ ಮಾಡಬೇಕು. ಸ್ತೋತ್ರ ಮಾಡುವಾಗ ನಮ್ಮ ಮನಸ್ಸು ಪ್ರಸನ್ನವಾಗಿರಬೇಕು. ಯಾವುದೋ ಒತ್ತಡಕ್ಕೊಳಗಾಗಿ ಸರಸರನೆ ಸ್ತೋತ್ರವನ್ನು ಮುಗಿಸಿ ಸದ್ಯ ಇವತ್ತಿನ ಸ್ತೋತ್ರ ಮುಗಿಯಿತು ಅನ್ನೋ ಭಾವನೆ ಬರಬಾರದು. ಮನಸ್ಸು ಪ್ರಸನ್ನವಾಗಿರಬೇಕು, ಲೋಕೋಪಕಾರಕ್ಕೆ ಮುಂದಾಗಬೇಕು, ಮತ್ತೆ ಉತ್ಸಾಹದಿಂದ ಕೂಡಿರತಕ್ಕಂಥದ್ದಾಗಬೇಕು. ಇಂತಹ ಉತ್ಸಾಹ, ಮನಸ್ಸಿನ ಪ್ರಸನ್ನತೆ, ಮತ್ತೆ ಭಗವಂತನ ತಿಳಿಯುವ ಒಂದು ಛಲ, ಇದೆಲ್ಲವೂ ಕೂಡ ಇರುವುದು ನಿತ್ಯವೂ ಪರಮಾತ್ಮನ ಪಾದ ತಲದಲ್ಲಿ ಭಜನೆಯನ್ನ ಮಾಡುತ್ತಾ ಅವನ ಅನೇಕ ರೂಪ ಗುಣ ಕ್ರಿಯಾ ಮೊದಲಾದವುಗಳನ್ನೆಲ್ಲ ಆಲೋಚನೆ ಮಾಡುವ ಆ ಲಕ್ಷ್ಮೀದೇವಿಯದ್ದೇ ವಿಶೇಷವಾಗಿರ್ತಕ್ಕಂತ ಅಧಿಕಾರ ಇದೆ ಭಗವಂತನ ಧ್ಯಾನದಲ್ಲಿ. ನಾವೇನಾದರೂ ಶ್ರೀನಿವಾಸನನ್ನ ಧ್ಯಾನ ಮಾಡಬೇಕಾದ್ರೆ ಆ ರೀತಿ ಲಕ್ಷ್ಮೀ ಸಮೇತನಾದ ಶ್ರೀನಿವಾಸ ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅವನನ್ನ ಸ್ತೋತ್ರ ಮಾಡಬೇಕಂತ. ಆಗ ಏನಾಗುತ್ತಂದ್ರೆ ಒಳ್ಳೆ ಮನಸ್ಸು, ಪ್ರಫುಲ್ಲತೆ, ಉತ್ಸಾಹ, ಮತ್ತೆ ಭಗವಂತನ ಶಾಸ್ತ್ರಗಳನ್ನ ನಿಯಮೇನ ವಿನಯಪೂರಿತವಾಗಿ ಅನುಷ್ಠಾನ ಮಾಡ್ತಕ್ಕಂತ ಒಂದು ಬುದ್ಧಿ, ಇವುಗಳೆಲ್ಲ ಬರ್ತಕ್ಕಂಥದ್ದಾಗುತ್ತದೆ. ಅದಕ್ಕೆ ಹೇಳ್ತಾರೆ ಎರಡು ಕೆಲಸಗಳನ್ನ ಮಾಡೋಣ. ಆಸ್ಪತ್ರೆಗೆ ಹೋದ್ರೆ ಏನ್ ಮಾಡ್ತಾರೆ, ಮೊದಲು ಇನ್ಫೆಕ್ಷನ್ ಏನಾಗಿದೆ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಮಾಡ್ತಾರೆ. ಆ ಏನು ವೈರಲ್ ಅಟ್ಯಾಕ್ ಆಗಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ತಾರೆ. ಆಮೇಲೆ ಮತ್ತೆ ಏನು ಮಾಡ್ತಾರೆ ಅಂದ್ರೆ ಅವನ ಪೋಷಣೆಗೆ ಬೇಕಾಗಿರ್ತಕ್ಕಂಥ ಏನು ಪದಾರ್ಥಗಳುಂಟು ಅದ ಟಾನಿಕ್ ಮೊದಲಾದವುಗಳನ್ನ ಕೊಟ್ಟು ಮೊದಲಿನಂತೆ ಶಕ್ತಿ ಬರುವಂತೆ ಮಾಡ್ತಾರೆ. ಒಂದರ್ಥದಲ್ಲಿ ದೇಹದಲ್ಲಿದ್ದ ಇನ್ಫೆಕ್ಷನ್ನು ವೀಕ್ನೆಸ್ ಎಲ್ಲ ಹೋಗ್ಬೇಕು, ಮತ್ತೆ ಪುನಃ ಮೊದಲಿರ್ತಕ್ಕಂಥ ಸ್ಟ್ರೆಂತ್ ಬಾಡಿಗೆ ಬರಬೇಕು ಅಂದ್ರೆ ಅದನ್ನೇ ನಾವು ತಿಳ್ಕೊಳ್ಬಹುದು ಪಾಪಹರಣ ಪುಣ್ಯ ಪೂರಣ ಅಂತ ತಿಳ್ಕೊಳ್ಬಹುದು. ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾತಸ್ಮರಾಮಿರಮಯ ಸಹ ವೆಂಕಟೇಶಂ, ಲಕ್ಷ್ಮೀ ಸಮೇತನಾದ ಶ್ರೀನಿವಾಸನನ್ನ ನಾನು ಸ್ತೋತ್ರ ಮಾಡ್ತೇನೆ ಅನ್ಕೊಳ್ಬೇಕಂತೆ. ಎಷ್ಟೋ ಸಂದರ್ಭದಲ್ಲಿ ತುಂಬಾ ಸಂಪತ್ತು ಬರಬೇಕು, ಸಾಕಷ್ಟು ಆಸ್ತಿ ಮಾಡಬೇಕು, ತಲೆಗಳು ಉರುಳಿದರೂ ತಲೆಮಾರು ತನಕ ತಲೆ ದೂಗುವಷ್ಟು ಸಂಪತ್ತಿರಬೇಕು ಅಂತೆಲ್ಲ ಬಯಸ್ತಾರೆ. ಆ ಎಲ್ಲ ಸಂಪತ್ತು ಇದ್ದು ನೆಮ್ಮದಿ ಇರಲಿಲ್ಲ ಅಂತಾದ್ರೆ ಆ ಸಂಪತ್ತನ್ನೇ ದ್ವೇಡಿಸುತ್ತಾ ಅದೇ ಕೊನೆಗಿನಲ್ಲಿ ಮನುಷ್ಯ ಸಾಯುವ ಪ್ರಸಂಗ ಬರುತ್ತೆ. ಅದಕ್ಕೆ ಒಳ್ಳೆ ಮನಸ್ಸಿರಬೇಕು, ಒಳ್ಳೆ ಸಂಪತ್ತಿರಬೇಕು, ಅದು ಸದ್ವಿನಿಯೋಗವಾಗುವ ಸಂಕಲ್ಪ ಇರಬೇಕು. ಅದಕ್ಕೆ ಕೇವಲ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಬಾರ್ದು, ಕೇವಲ ವೆಂಕಟೇಶನನ್ನು ಸ್ತೋತ್ರ ಮಾಡಬಾರ್ದು. ಪ್ರಾತಸ್ಮರಾಮಿರಮಯ ಸಹ ವೆಂಕಟೇಶಂ ಅಂತ ಲಕ್ಷ್ಮೀ ಸಹಿತನಾದ ವೆಂಕಟೇಶನನ್ನ ಸ್ಮರಣೆ ಮಾಡಿ. ಧ್ಯಾನ ಮಾಡಿ ಅಂತ ಹೇಳಿಲ್ಲ, ಯಾಕಂದ್ರೆ ಧ್ಯಾನ ಮಾಡಬೇಕಾದ್ರೆ ಸ್ನಾನ ಮೊದಲಾದವುಗಳು ಆಗಬೇಕಾಗತ್ತೆ, ದೇಹದಲ್ಲಿ ಶುದ್ಧಿ ಇರಬೇಕಾಗತ್ತೆ, ಅನಂತರದಲ್ಲಿ ಕೆಲವು ಕ್ರಮಗಳಿಗೆ ಒಳಪಟ್ಟು ಧ್ಯಾನ ಮಾಡಬೇಕಾಗತ್ತೆ. ಆದ್ರೆ ಸ್ಮರಣೆಗೆ ಇಂತಹ ಅವಸ್ಥೆ ಅಂತಿಲ್ಲ, ಯಾವ ಅವಸ್ಥೆಯಲ್ಲಿ ಬೇಕಾದರೂ ಸ್ಮರಣೆ ಮಾಡಬಹುದು. ಅದು ವಾಸ್ತವಿಕವಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅಂತಾದ್ರೆ ಯಾವನು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೋ ಅವನು ಅವನ ಸಿಚುಯೇಷನ್ ಹೀಗೆ ಇರಬೇಕು ಅಂತಿಲ್ಲ. ಅವನು ಮಿನಿಮಮ್ ಕಂಡೀಷನ್ ಇಲ್ಲೂ ಇದ್ರೂ ಸರಿ, ಮ್ಯಾಕ್ಸಿಮಮ್ ಕ್ಯಾಲಾಮಿಟಿಲಿ ಇದ್ರೂ ಸರಿ, ಅವನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ತಾರೆ. ದೇವರ ಸ್ಮರಣೆಗೆ ಅವನು ಸಹಜ ಸ್ಥಿತಿಲಿದ್ರೂ ಸರಿ, ಅಸಹಜ ಸ್ಥಿತಿಲಿದ್ರೂ ಸರಿ, ಚಿಂತಾಜನಕ ಸ್ಥಿತಿಲಿದ್ರೂ ಸರಿ, ಸ್ಮರಣೆ ಮಾಡ್ಲಿಕ್ಕೆ ಅವನು ಯೋಗ್ಯ. ಭಗವಂತನನ್ನ ಚೆನ್ನಾಗಿ ಸ್ಮರಣೆ ಮಾಡ್ಬೋದು, ಅದಕ್ಕೆ ಇಂಥ ಅವಸ್ಥೆನೇ ಬೇಕು ಅಂತಿಲ್ಲ. ಆದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ ಮೊದಲಾದವುಗಳಾಗದೇ ಇದ್ರೂ ಕೂಡ ಲಕ್ಷ್ಮೀ ಸಮೇತನಾದ ಶ್ರೀನಿವಾಸನನ್ನ ನಾನು ಸ್ಮರಾಮಿ, ಸ್ಮರಣೆ ಮಾಡ್ತಾ ಇರ್ತಕ್ಕಂಥವನಾಗ್ತೇನೆ. ಯಾಕೆ ಅಂದ್ರೆ ಮುಂದೆ ನಾನು ಸತ್ಕರ್ಮಗಳನ್ನ ಮಾಡಬೇಕಾದ್ರೆ ನಗತಾ ನಗತಾ ನಾನು ಆ ಭಗವಂತನ ಮಹಿಮೆಗಳನ್ನ ಅನುಸಂಧಾನಕ್ಕೆ ತಂದುಕೊಳ್ತಾ ಅವನು ಹೇಳಿದ ಕ್ರಿಯೆಗಳನ್ನೆಲ್ಲ ಕರ್ತವ್ಯವನ್ನಾಗಿ ಮಾಡ್ತಾ ಆತ್ಮೋದ್ಧಾರ ಜಗತ್ ಕಲ್ಯಾಣವನ್ನು ಸಾಧಿಸಬೇಕು. ಅದಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಮುಖದಲ್ಲಿ ನಾವು ನಗತಾ ನಗತಾ ಇರತಕ್ಕಂಥದ್ದಾಗಬೇಕು. ನಾವು ನಗತಾ ಇರೋದು ಅಷ್ಟೇ ಅಲ್ಲ, ನಮ್ಮನ್ನು ನೋಡಿದವ್ರಿಗೂ ಸಂತೋಷವನ್ನು ಉಂಟು ಮಾಡಬೇಕು.
மந்தஸ்மிதம் முகசரோருஹகாந்தி ரம்யம். ಒಳ್ಳೆ ಮುಗುಳ್ನಗೆಯಿಂದ ಕೂಡಿರತಕ್ಕಂಥ ಅವನಾಗಿದ್ದಾನೆ. ಅಷ್ಟೇ ಅಲ್ಲ, ಅದ್ ಅವನ ಮುಖ ಅನ್ನೋದು ಕಮಲದಂತೆ ಅರಳಿ ಇರತಕ್ಕಂಥದ್ದಾಗಿದೆ. ಎಷ್ಟೋ ಜನರ ಮುಖ ಕಮಲ ಇದ್ದಾಗಿರಲ್ಲ, ಕಮಲಕ್ಕೆ ಕಾರಣವಾದ ಕೆಸರಿಂದ ಕೂಡಿದಾಗಿರುತ್ತೆ. ಅವ್ರ ಮುಖ ಯಾಕಾದ್ರು ಮುಖವೆಲ್ಲ ಕೆಸರು, ನೋಡಿದ ತಕ್ಷಣ ಬೇಸರ, ಮತ್ತೆ ಮಾತಾಡುವುದು ಕೊಸರು ಅಂತಾಗತ್ತೆ. ಹಾಗಾಗ್ಬಾರ್ದು. ಅದಕ್ಕೆ ಅವನ ಮುಖ ಕಮಲ ಏನಿದೆ ಅದು ಸುಂದರವಾಗಿ ಇರತಕ್ಕಂಥದ್ದಾಗಿದೆ. ಇನ್ನೂ ಒಂದು 10 ನಿಮಿಷ ಅರಳಿದ ಮುಖ ಕಮಲವನ್ನು ನೋಡಬೇಕು, ಎಷ್ಟು ದಲಗಳಿದೆ ಎಣಿಸಬೇಕು, ಅದರಿಂದ ಉತ್ಸಾಹವನ್ನು ತುಂಬಿಕೊಳ್ಬೇಕು ಅಂತಾರೆ ಸಾಧಕರು. ಶ್ರೀನಿವಾಸನ ಮುಖ ಕಮಲ ಅಷ್ಟು ಸುಂದರವಾಗಿ ಆಕರ್ಷಕವಾಗಿದೆ. ಅಷ್ಟದರ ಜೊತೆ ನಗತಾ ನಗತಾ, ನಾನು ಪ್ರಸನ್ನ ಮನಸ್ಕನಾಗಿದ್ದೇನೆ, ನೀವೇನು ಬೇಕಾದರೂ ಕೇಳ್ಕೊಳ್ಳಿ, ಪೂರೈಸ್ತೀನಿ ಅನ್ನೋ ಸಂದೇಶವನ್ನ ಆ ನಗುಮುಖದ ಶ್ರೀನಿವಾಸ ನಮಗೆಲ್ಲರಿಗೂ ನೀಡ್ತಕ್ಕಂಥವನಾಗಿದ್ದಾನೆ. ಅಷ್ಟೆಲ್ಲ ಮಾಡಿ ಶ್ರೀನಿವಾಸ 1,000 ಸಂಪತ್ತುಗಳನ್ನು ಕೊಡಲಿ, ಆ ಸಂಪತ್ತುಗಳೆಲ್ಲವೂ ನಮ್ಮನ್ನ ಇಹಲೋಕದಲ್ಲಿ ಕಟ್ಟು ಹಾಕುವ ಪಾಶಗಳಾಗಬಾರ್ದು. ನಮ್ಮನ್ನ ಎಲ್ಲ ಭಕ್ತಿಯನ್ನ ಮೂಡಿಸುತ್ತಾ ನಮ್ಮನ್ನ ಉನ್ನತ ಲೋಕಗಳಿಗೆ ಕರೆದುಕೊಂಡು ಹೋಗುವ, ಮೇಲೆ ಕರೆದೊಯ್ಯುವ ಸಾಧಕ ಆಗಬೇಕು. ಅದು ಭಗವಂತನ ದರ್ಶನ ನಮ್ಮನ್ನ ಮೇಲಿನ ಲೋಕಕ್ಕೆ ಕರೆದೊಯ್ಯುವ, ಉನ್ನತ ಮಾರ್ಗಕ್ಕೆ ಕರೆದೊಯ್ಯುವುದರ ಸಂಕೇತವಾಗಿ ಇರತಕ್ಕಂಥದ್ದಾಗಬೇಕು. ಅದಕ್ಕೆ ಶ್ರೀನಿವಾಸ ಮಾಣಿಕ್ಯ ಕಾಂತಿ ವಿಲಸತ್ ಮುಕುಟ ಊರ್ಧ್ವ ಪುಂಡ್ರಂ ಅಂತ ಹೇಳ್ತಾ, ತಲೆ ಮೇಲೆ ಪಳಪಳನೆ ಹೊಳೆಯುವ ನವರತ್ನಗಳಿಂದ ವಿರಾಜಿತವಾದ ವಜ್ರಖಚಿತವಾದ ಕಿರೀಟವನ್ನ ಶ್ರೀನಿವಾಸ ತಲೆ ಮೇಲೆ ಧರಿಸ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡ್ಬೇಕಂತ. ಎಷ್ಟೋ ರಾಜರು ಕಿರೀಟ ತಲೆ ಮೇಲೆ ಇಟ್ಕೊಂಡಿರ್ತಾರೆ, ತಲೆ ಮೇಲೆ ಕಿರೀಟ, ತಲೆ ಒಳಗಡೆ ಕಿರಿಕಿರಿ, ಯಾಕಾದ್ರೂ ಈ ಜವಾಬ್ದಾರಿ ಬೇಕು ಅನ್ಕೋತಾ ಇರ್ತಾರೆ, ಆದ್ರೂ ಪ್ರತಿಷ್ಠೆಗೋಸ್ಕರ ಇರಲಿ ಅಂತ ಒದ್ದಾಡ್ತಾ ಇರ್ತಾರೆ. ಆ ತರ ಇದ್ರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ, ಮಾಣಿಕ್ಯ ಕಾಂತಿ ವಿಲಸತ್ ಮುಕುಟ ಅಂತ ಹೇಳ್ತಾ, ಒಳ್ಳೆ ಮಾಣಿಕ್ಯಗಳಿಂದ ಮಿನುಗುತ್ತಿರುವ ಕಿರೀಟವನ್ನ ಭಗವಂತ ಧರಿಸಿಕೊಳ್ಳುತ್ತಾ, ನಾನು 14 ಲೋಕದ ಸಾರ್ವಭೌಮ ಆಗಿದ್ದೇನೆ, ಎಲ್ಲ ಸಂಪತ್ತುಗಳ ನಿಧಿ ಆಗಿದ್ದೇನೆ, ಎಂದೆಂದೂ ನನ್ನ ಸರ್ವೋತ್ತಮತ್ವ ಅನ್ನುವುದು ಅಚಲಿತವಾಗಿ ಇರುತ್ತದೆ. ನಾನು 14 ಲೋಕದ ಸಾರ್ವಭೌಮ, ಎಲ್ಲ ಮಾಣಿಕ್ಯಗಳು ನನ್ನಲ್ಲಿ ತುಂಬಿದೆ. ಅವು ತಲೆ ಮೇಲೆ ಕಿರೀಟದಲ್ಲಿ ಮಾಣಿಕ್ಯಗಳಿದೆ ಅಷ್ಟೇ ಅಲ್ಲ, ನಾನೇ ಗುಣಮಾಣಿಕ್ಯ ಮಂಡಿತನಾದವನು, ಹಾಗೇ ನನ್ನನ್ನು ಚಿಂತಿಸಿ ಅಂತ ಹೇಳ್ತಕ್ಕಂಥ ಅವನಾಗಿದ್ದಾನೆ. ಅಷ್ಟೆಲ್ಲ ಇದೆ. ತಲೆ ಮೇಲೆ ಪಳೆಪಳನೆ ಹೊಳೆಯುವ ಕಿರೀಟ ಇದ್ದು ಹಣೆ ಬೋಳಾಗ್ಬಿಟ್ಟಿದ್ರೆ, ಆ ಬೋಳು ಹಣೆಯಿಂದ ಏನಂದ್ರೆ ಅದು ಇಡೀ ದಿನವೂ ಕೂಡ ಅಮಂಗಳ ಆಗತಕ್ಕಂಥದ್ದಾಗುತ್ತದೆ. ಊರ್ಧ್ವ ಪುಂಡ್ರ ವಿಹೀನಂತೂ ಸ್ಮಶಾನ ಸದೃಶಂ ಮುಖಂ ಅಂತ, ಯಾರ ಹಣೆಯಲ್ಲಿ ತಿಲಕವಿಲ್ಲವೋ ಅವರ ಹಣೆ, ಅವರ ಮುಖ ಅದು ಸ್ಮಶಾನದ ಮುಖದಂತೆ ಅಮಂಗಳ ಅಂತ ಹೇಳ್ತಾರೆ. ಭಗವಂತನಂತೂ ಮುಕುಟ ಊರ್ಧ್ವ ಪುಂಡ್ರಂ ಅಂತ ಹೇಳಿ ಒಳ್ಳೆ ಮಾಣಿಕ್ಯಗಳಿಂದ ಮಾಡಿದ ಒಳ್ಳೆ ತಿಲಕವನ್ನ ಊರ್ಧ್ವ ಪುಂಡ್ರವನ್ನಾಗಿ ಧರಿಸ್ತಾ ಹೇಳ್ತಾ ಇದ್ದಾನೆ. ನನ್ನ ದರ್ಶನದಿಂದ ನಿಮಗೆ ಊರ್ಧ್ವ ಲೋಕದ ಚಿಂತನೆ ಬರಲಿ. ಊರ್ಧ್ವ ಲೋಕಕ್ಕೆ ಹೋಗತಕ್ಕಂತಹ ಸಾಧನೆ ಏನಿದೆ ಅದು ನಿಮ್ಮಿಂದ ಆಗತಕ್ಕಂತಹದ್ದಾಗಲಿ ಅಂತ. ಅದಕ್ಕೆ ಭಗವಂತ, ನಾನು ಎಲ್ಲೋ ನಿಂತು ಊರ್ಧ್ವಮುಖದ ಸಾಧನೆ ಮಾಡಿ ಉನ್ನತ ಲೋಕಗಳಿಗೆ ಹೋಗಿ ಅಂದ್ರೆ ಜನಗಳಿಗೆ ಅಷ್ಟು ಮನ ಮುಟ್ಟುತ್ತದೋ ಇಲ್ವೋ ಅಂದ್ಬಿಟ್ಟು ತಾನೇ ಉನ್ನತಮಯವಾದ ಪರ್ವತದಲ್ಲಿ ಅದು ಕೂರದೆ ಇನ್ನೂ ನಿಂತ್ಕೊಂಡು ಅಷ್ಟೂ ಸಾಲದು ಎಂಬಂತೆ ಊರ್ಧ್ವ ಪುಂಡ್ರವನ್ನು ಧರಿಸಿ ಅದರ ಮೇಲೆ ಕಿರೀಟವನ್ನು ತೊಟ್ಟು ಅತ್ಯುನ್ನತವಾದ ಸ್ಥಾನ ವೈಕುಂಠ ಅದನ್ನೂ ಕೊಡುವವನು ನಾನು, ನನ್ನನ್ನ ಸರಿಯಾಗಿ ಚಿಂತಿಸಿದರೆ ಅಂತ ಕೇವಲ ತನ್ನ ಊರ್ಧ್ವ ಪುಂಡ್ರ ಮತ್ತೆ ಕಿರೀಟದಿಂದ ಜಗತ್ತಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ 14 ಲೋಕದ ಸಾರ್ವಭೌಮ ಮತ್ತೆ 14 ಲೋಕದ ಜನರನ್ನು ಕೂಡ ಉನ್ನತ ಲೋಕಗಳಿಗೆ ಒಯ್ಯಬಲ್ಲಂತ ಏನಂದ್ರೆ ಪರಮ ಕರುಣಾಳು ಅಂತ ಹೇಳಿ ಅದು ಅವನ ಕಿರೀಟದಿಂದ ತೋರಿಸ್ತಾ ಇರ್ತಕ್ಕಂಥದ್ದಾಗಿದೆ. ಮತ್ತೆ ಅಷ್ಟೇ ಅಲ್ಲ, ಭಗವಂತನನ್ನ ನೋಡ್ತಾ ಇದ್ರೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಅವನು ಪದ್ಮಾಕ್ಷ ಲಕ್ಷ ಮಣಿ ಕುಂಡಲ ಮಂಡಿತಾಂಗಂ ಅಂತ ಹೇಳ್ತಾ, ಆ ಏನು ಆ ಕಮಲಾಕ್ಷಿ ಮಣಿ ಏನ್ ಇರ್ತಕ್ಕಂಥದ್ದಾಗಿದೆ, ಆ ಮಣಿಯ ಸರೋವರವನ್ನ, ಕಮಲಾಕ್ಷ ಮಣಿಯ ಸರ ಏನಿದೆ ಆ ಸರವನ್ನ ದೀರ್ಘವಾಗಿ ಕಾಲಿನ ತನಕ ಬಿಟ್ಟುಕೊಂಡು ಅದರಿಂದ ಸುಂದರನಾಗಿ ಅಲಂಕೃತನಾಗಿ ಆ ಭಗವಂತ ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ಏನಂದ್ರೆ, ನನಗೆ ಲಕ್ಷ ಲಕ್ಷ ಭಕ್ತರಿದ್ದಾರೆ, ಕೋಟಿ ಕೋಟಿ ಭಕ್ತರಿದ್ದಾರೆ, ಸಹಸ್ರ ಸಹಸ್ರ ಸಾಧಕರ ಸಾವಿರಾರು ಗುಂಪುಗಳೇ ನನ್ನ ಸಮೀಪದಲ್ಲಿ ಇರ್ತಕ್ಕಂಥದ್ದಾಗಿದೆ. ಯಾರ ಮನಸ್ಸು
ಕಮಲದಂತೆ ನಿರ್ಲೇಪವಾಗಿ ಇರತಕ್ಕಂಥದ್ದಾಗುತ್ತದೋ, ಸೂರ್ಯ ಬಂದಾಗ ಅರಳುವಂತೆ, ಯಾವಾಗ ತತ್ವಜ್ಞಾನದ ಬೆಳಕು ಬರುತ್ತದೋ ಆಗ ತಮ್ಮ ಸಂತೋಷವನ್ನು ಅರಳಿಸಿಕೊಳ್ಳುವ ಸಜ್ಜನರ ಸಮೂಹ ಏನಿದೆ ಅವರಿಂದ ನಾನು ಎಂದೆಂದೂ ಸೇವಿತ ಅನ್ನೋ ತತ್ವವನ್ನ ಭಗವಂತ ಇಲ್ಲಿ ತಿಳಿಸ್ತಾ ಇರತಕ್ಕಂಥವನಾಗಿದ್ದಾನೆ. ಹೀಗೆ ಆ ಭಗವಂತ ಅವನು ಅನೇಕ ಪದ್ಮಾಕ್ಷಿ ಮಣಿಮಾಲೆಗಳಿಂದ ಅವನು ಅಲಂಕೃತನಾಗಿದ್ದಾನೆ ಅಂತ ತಿಳಿದು, ಆ ಪದ್ಮಾಕ್ಷಿಯಂತೆ ಅದು ಲಕ್ಷ ಇದೆ ಅಷ್ಟೇ, ಆದರೆ ದೇವತೆಗಳನ್ನೇ ಲೆಕ್ಕ ಹಾಕಕ್ಕೆ ಹೋದ್ರೆ 33 ಕೋಟಿ ದೇವತೆಗಳಿದ್ದಾರೆ. ಅವರೆಲ್ಲರನ್ನೂ ಕೂಡ ಸುಮನಸ್ ಅಂತ ಕರೀತಾರೆ, ಅಂದ್ರೆ ಒಳ್ಳೆ ಮನಸ್ಸಿನಿಂದ ಜಗತ್ ಕಲ್ಯಾಣಕ್ಕಾಗಿ ಮತ್ತೆ ಆತ್ಮೋದ್ಧಾರಕ್ಕಾಗಿ ಭಗವಂತನ ಸೇವೆ ಮಾಡುವ ಸಾಧಕರ ಗುಂಪು, ಅಪರೋಕ್ಷ ಜ್ಞಾನಿಗಳ ಗುಂಪು, ಪದವಿಯನ್ನು ಹೊಂದಿದವರ ಗುಂಪಿಗೆ ದೇವತಾ ಸಮೂಹ ಅಂತ ಕರೀತಾರೆ. ಅವನು ಧರಿಸಿರುವ ಪದ್ಮಾಕ್ಷ ಲಕ್ಷ ಮಣಿಯ ಹಾರ ಅಂಥ ಸಾಧಕರಾದ ದೇವತೆಗಳ ರಾಶಿ ರಾಶಿ ಗುಂಪೆ ನನ್ನ ಸೇವೆಗಾಗಿ ನಿಂತಿದೆ ಅಂತ ಹೇಳ್ತಿದ್ದಾರೆ. ಅದನ್ನು ನೋಡುತ್ತಾ ನಾವು ಕೂಡ ಅಂತ ಸದ್ಗುಣಗಳನ್ನು ರೂಢಿಸಿಕೊಳ್ಳಬೇಕು ಅನ್ನೋ ತತ್ವವನ್ನ ಬೆಳಿಗ್ಗೆ ತಕ್ಷಣ ಧ್ಯಾನ ಮಾಡ್ಕೋಬೇಕಂತ. ನನ್ನ ಕುತ್ತಿಗೆಯಲ್ಲಿ ಕಮಲಾಕ್ಷಿ ಮಣಿ ಇದೆಯಾ, ನನ್ನ ಕುತ್ತಿಗೆಯಲ್ಲಿ ತುಳಸಿ ಮಣಿ ಇದೆಯಾ, ನಾನು ಭಗವಂತನ ಸಾಧಕ ಭಗವಂತನ ಸೇವಕ ಅಂತ ಹೇಳಿಕೊಳ್ಳುವುದಕ್ಕೆ ಬೇಕಾದ ಚಿಹ್ನೆಗಳು ನನ್ನಲ್ಲಿ ಇದೆಯಾ ಅಂತ ನೋಡಬೇಕು. ಹಾಗೆ ಸ್ನಾನಾದಿಗಳಾದ್ಮೇಲೆ ಊರ್ಧುಪುಂಡ್ರವನ್ನು ಧರಿಸಿದ್ದೀನಾ ಇಲ್ವಾ, ಶಂಖಚಕ್ರಾದಿ ಚಿಹ್ನೆಗಳಿಂದ ಧರಿಸಿದ್ದೀನಾ ಇಲ್ವಾ ಅನ್ನೋದನ್ನು ನೋಡಬೇಕು. ಮತ್ತೆ ಅಷ್ಟೇ ಅಲ್ಲದೇನೆ ಏನಂದ್ರೆ, ನಾನು ಭಕ್ತರನ್ನ ಕಂಡಾಗ ನಗ್ತಾ ಇರ್ತೀನೋ ಸಿಡುಕ್ತಾ ಇರ್ತೇನೋ, ಸಿಡುಕ್ತಾ ಸಿಡುಕ್ತಾ ಸಿಡಿಲು ಎರಗಿದಂತ ಮಾತುಗಳನ್ನ ಆಡ್ತೇನೋ, ಅಥವಾ ಮಂದಹಾಸದಿಂದ ಮಂದವಾಗಿ ಮಾತಾಡ್ತಾ ಎಲ್ಲರ ಜನರ ಮನಸ್ಸಿಗೂ ಸಂತೋಷವನ್ನು ತರ್ತೇನೋ ಅಂತ ನಾವು ನೋಡ್ಬೇಕು. ಹೀಗೆ ಮತ್ತೆ ವೇದಶಾಸ್ತ್ರಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥವಳಾಗಿದ್ದಾಳೆ ಲಕ್ಷ್ಮೀದೇವಿ. ನಾನು ಪಾಠ ಪ್ರವಚನಗಳನ್ನ ಕೇಳ್ತಾ ಇದ್ದೀನಾ, ಕೇಳ್ತಾ ಇದ್ರೆ ಲಕ್ಷ್ಮೀ ಸಹಿತನಾದ ಶ್ರೀನಿವಾಸನನ್ನ ನಾವು ಅರಿತುಕೊಂಡಂತೆ. ಹಾಗೆ ನಗುತ್ತಿರುವ ಶ್ರೀನಿವಾಸನನ್ನ ನೋಡಿದ್ರೆ ನಾವು ಜೀವನ ಎಲ್ಲ ನಗುತ್ತಾ ಇರಬೇಕು. ಯಾಕೆ ಅಂದ್ರೆ ಎಲ್ಲ ಹರಿಚಿತ್ತದಂತೆ ಆಗೋದು, ಹರಿಯ ಚಿತ್ತಕ್ಕೆ ಬಾರದ ಯಾವ ಘಟನೆಯೂ ಆಗುವುದಿಲ್ಲ. ಸ್ವಾಮಿ ನಿನ್ ಚಿತ್ತಕ್ಕೆ ಬಂದಿದ್ ನೆರವೇರ್ತಾ ಇದೆ ಅಂತ ನಗತಾ ನಗತಾ ಇರತಕ್ಕಂಥವ್ರಾಗಬೇಕು. ಮತ್ತೆ ಅದೇ ರೀತಿಯಾಗಿ ಊರ್ಧ್ವಪುಂಡ್ರವನ್ನು ಧರಿಸಿರಬೇಕು. ಮತ್ತೆ ಕಮಲಾಕ್ಷಿ ಮಣಿ, ಪದ್ಮ ಮತ್ತೆ ತುಳಸಿ ಮಣಿ ಇವುಗಳನ್ನ ಸಾಧಕರಾಗಿರ್ತಕ್ಕಂಥ ಅವರು ನಾನು ವೈಷ್ಣವ ಅಂತ ಸಾಧಿಸಲು ಅದನ್ನು ಧರಿಸಿರಬೇಕು. ಮತ್ತೆ ಭೂಷಕವಾದ ಶರೀರಕ್ಕೆ ದೇಹಕ್ಕೆ ವೈಷ್ಣವತ್ವಕ್ಕೆ ಪೂಜಾದಿಗಳಿಗೆ ಅಲಂಕಾರಪ್ರಾಯವಾಗಿರ್ತಕ್ಕಂಥದ್ದೇನಿದೆ ಅಂತಹ ಸಂಗತಿಗಳನ್ನ ನಾವು ಜೊತೆ ಜೊತೆಗೆ ಇಟ್ಟುಕೊಂಡು ಧರಿಸಬೇಕು. ಅದು ಶ್ರೀನಿವಾಸನನ್ನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡ್ತಾ ನೋಡ್ತಾ ಅನುಸಂಧಾನ ಮಾಡಿಕೊಳ್ಳಬೇಕಾದ್ದು ಅಂತ ಹೇಳ್ತಾರೆ. ಪ್ರಾತಃ ಸ್ಮರಾಮಿ ರಮಯ ಸಹ ವೆಂಕಟೇಶಂ ಮಂದಸ್ಮಿತಂ ಮುಖ ಸರೋರುಹ ಕಾಂತಿ ರಮ್ಯಂ ಮಾಣಿಕ್ಯ ಕಾಂತಿ ವಿಲಸತ್ ಮುಕುಟ ಊರ್ಧ್ವ ಪುಂಡ್ರಂ ಪದ್ಮಾಕ್ಷ ಲಕ್ಷ ಮಣಿಕುಂಡಲ ಮಂಡಿತಾಂಗಂ. ಇಷ್ಟು ಭಗವಂತನ ಮುಖವನ್ನ ಧ್ಯಾನ ಮಾಡಿ ಆದ್ಮೇಲೆ ಈಗ ಭಗವಂತನ ಎದೆ ಮತ್ತೆ ಭಗವಂತನ ಸೊಂಟ, ಅದನ್ನ ಧ್ಯಾನ ಮಾಡಬೇಕು. ಶ್ರೀನಿವಾಸ ದೂರದಿಂದ ನೋಡಿದಾಗ ಅಷ್ಟೇನು ಆ ಪ್ರತಿಮೆ ಎತ್ತರವಾಗಿ ಕಾಣಿಸಲ್ಲ. ಹತ್ತಿರ ಹತ್ತಿರ ಹೋಗ್ತಾ ಇರುವಾಗ ಅವನ ಆಜಾನುಬಾಹುವಾದ ಉನ್ನತವಾದ ಅವನ ಪ್ರತಿಮೆ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಅದು ಅರ್ಚಕರು ಭಗವಂತನಿಗೆ ಮಂಗಳಾರತಿ ಮಾಡುವಾಗ ಭಗವಂತನ ಪ್ರತಿಮೆ ನೋಡುವಾಗ ಎತ್ತರದ ಶ್ರೀನಿವಾಸ, ಆ ಎತ್ತರದ ಶ್ರೀನಿವಾಸನ ಮುಂದೆ ಆರಡಿ ಎತ್ತರದ ಅರ್ಚಕನು ಕೂಡ ಕುಬ್ಜನಾಗಿ ಕಾಣತಕ್ಕಂಥವನಾಗ್ತಾನೆ. ನನ್ನ ಮಹಿಮೆ ಮುಂದೆ ಯಾರಾದರೂ ಕುಬ್ಜರೇ, ಬ್ರಹ್ಮಾದಿ ದೇವತೆಗಳೇ ಕುಬ್ಜರಾಗಿ ಕಾಣುವಾಗ ಇನ್ನು ಸಾಮಾನ್ಯ ಮಾನುಷ್ಯ ರೂಪದ ಅರ್ಚಕ ಕುಬ್ಜನಾಗಿ ಕಾಣುವುದರಲ್ಲಿ ಏನು ಆಶ್ಚರ್ಯ ಇದೆ? ಅದು ನನ್ನ ವೈಭವ ಅಂತ ಹೇಳಿ ಬೆಟ್ಟದ ಮೇಲೆ ಆಜಾನುಭಾವವಾಗಿ ಉನ್ನತ ಸ್ಥಾನದಲ್ಲಿ ಉತ್ಥಿತನಾಗಿರ್ತಕ್ಕಂಥ ಆ ಭಗವಂತನನ್ನ ನೋಡಿದಾಗ ನಾವು ಅದನ್ನು ಧ್ಯಾನ ಮಾಡ್ತಾ ಇರತಕ್ಕಂಥದ್ದಾಗಬೇಕು. ಧ್ಯಾನ ಮಾಡ್ತಾ ಇರುವಾಗ ಏನಂದ್ರೆ, ಪ್ರಾತರ್ಭಜಾಮಿ ಕರ ರಮ್ಯ ಸುಶಂಕ ಚಕ್ರಂ ಅಂತ ಹೇಳ್ತಾ ಅವನ ಎರಡು ಕೈಗಳಲ್ಲಿ ಸುಂದರವಾಗಿ ಕರರಮ್ಯ ಸುಶಂಕ ಚಕ್ರಂ, ಶಂಕ ಮತ್ತೆ ಚಕ್ರವನ್ನ ತನ್ನ ಎರಡು ಕೈಗಳಲ್ಲಿ ಭಗವಂತ ಧರಿಸಿರತಕ್ಕಂಥವನಾಗಿದ್ದಾನೆ. ಅದು ಎದ್ದು ಕಾಣುತ್ತೆ, ಶ್ರೀನಿವಾಸನನ್ನ ನೋಡ್ತಾ ನೋಡ್ತಾ ಅವನ ಪ್ರತಿಮೆ ಹತ್ರ ಹೋಗುವಾಗ ಎದ್ದು ಕಾಣುತ್ತೆ, ಶಂಕವನ್ನ ಧರಿಸಿದ್ದಾನೆ, ಚಕ್ರವನ್ನ ಧರಿಸಿರ್ತಕ್ಕಂಥವನಾಗಿದ್ದಾನೆ. ಬೆಳಿಗ್ಗೆ ತಕ್ಷಣ ಇದನ್ನು ಸ್ಮರಣೆ ಮಾಡಬೇಕಂತ. ಯಾಕೆ ಅಂದ್ರೆ, ಚಕ್ರವನ್ನು ಧರಿಸಿರುವುದರಿಂದ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ನಿಮಗೆ ಬರುವ ವಿಘ್ನಗಳನ್ನೆಲ್ಲ ನಾನು
ಏನ್ ಮಾಡ್ತೇನೆ, ಸರಸರನೆ ತುಂಡರಿಸುತ್ತೇನೆ, ನಿಮಗೆ ಸಾಧನೆಗೆ ಯಾವ ವಿಘ್ನವೂ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ಆದರೆ ನೀವು ಚಕ್ರದಂತೆ ಅಂದ್ರೆ ಧರ್ಮ ಚಕ್ರದಂತೆ ಆ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇರಬೇಕು ಅನ್ನೋ ಸಂದೇಶವನ್ನ ಆ ಶ್ರೀನಿವಾಸ ಕೊಡ್ತಾ ಇದ್ದಾನೆ. ಹಾಗೆ ಶಂಖ ಇದೆಯಲ್ಲ, ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಶಂಖವನ್ನ ಊದ್ದಾಗ ಬರುವ ಸ್ವರ ಓಂ ಅಂತ ಏನು ಸ್ವರ ಬರುತ್ತೆ, ಅದು ಸಮಸ್ತ ವೇದಗಳಿಗೆ ಬೀಜಾಕ್ಷರ ರೂಪದಲ್ಲಿ ಇರತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಅಕ್ಷರ. ಸಮಸ್ತ ವೇದದ ಸಾರವೂ ಕೂಡ ಓಂಕಾರದಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಅದನ್ನ ಹೊರಡಿಸುವುದೇ ಶಂಖ. ಅಂದ್ರೆ ಶಂಖ ಅನ್ನುವುದು ಒಳ್ಳೆ ಜ್ಞಾನದ ಸಂಕೇತ, ಮತ್ತೆ ಲಕ್ಷ್ಮೀದೇವಿ ಅದಕ್ಕೆ ಅಭಿಮಾನಿ, ಆದ್ದರಿಂದ ಸಂಪತ್ತಿನ ಸಂಕೇತ. ನಿಮ್ಮ ಜೀವನದಲ್ಲಿ ಸಾತ್ವಿಕವಾದ ಒಳ್ಳೆ ಸಂಪತ್ತನ್ನು ನಾನು ಕೊಡ್ತೇನೆ. ಆದರೆ ಚಕ್ರ ಮತ್ತೆ ಅದಕ್ಕೆ ಬರುವ ವಿಘ್ನ ಏನಿದೆ ಆ ವಿಘ್ನವನ್ನೆಲ್ಲ ಪರಿಹಾರ ಮಾಡ್ತೇನೆ. ಯಾವಾಗ ಅಂದ್ರೆ ನನ್ನಂತೆ ನೀವು ಹೃದಯ ವೈಶಾಲ್ಯವನ್ನ ಇಟ್ಕೊಂಡು ನನ್ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಶಂಖಾ ಚಕ್ರಗಳನ್ನ ಧರಿಸಿ ಭಗವಂತ ಹೇಳ್ತಾನೆ, ಧರ್ಮ ಚಕ್ರದಲ್ಲಿ ನೀವಿರಿ, ಅದನ್ನ ದಾಟಿ ಹೋಗಬೇಡಿ. ಮತ್ತೆ ಚಕ್ರದಂತೆ ವಿಘ್ನಗಳನ್ನೆಲ್ಲ ನಾನು ನಿಮಗೆ ತುಂಡರಿಸುತ್ತೇನೆ. ಶಂಖದಂತೆ ವೇದ ಶಾಸ್ತ್ರಗಳನ್ನ ಯಾವತ್ತೂ ನೀವು ಇಟ್ಕೊಂಡಿರಿ. ಅದರಿಂದ ಬರುವ ಓಂಕಾರದ ಧ್ವನಿಯಂತೆ, ಅದರಿಂದ ಬರುವ ತತ್ವಜ್ಞಾನವನ್ನ ಚೆನ್ನಾಗಿ ಅಧ್ಯಯನ, ಪಾಠ, ಪ್ರವಚನ, ಶ್ರವಣ, ಸಂಕೀರ್ತನ ಮೊದಲಾದವುಗಳಿಂದ ಚೆನ್ನಾಗಿ ಸಂಪಾದನೆ ಮಾಡಿ. ಇದು ನೀವು ನನ್ನ ಬೆಟ್ಟ ಹತ್ತಿ ನನ್ನನ್ನ ನೋಡಕ್ಕೆ ಬಂದಾಗ ತಿಳಿದುಕೊಂಡಂತೆ ಸಾರ್ಥಕ. ಯಾವುದೋ ವಿದ್ಯಾರ್ಥಿ ಕ್ಲಾಸಿಗೆ ಬರ್ತಾನೆ, ಬುಕ್ಸ್ ಗಿಕ್ಸ್ ಏನೂ ತಂದಿರಲ್ಲ, ಅಂದ್ರೆ ಏನ್ ಬಂತು ಪ್ರಯೋಜನ? ಅವನು ವಿದ್ಯಾರ್ಥಿನೋ, ಮೋಜಿ ನೋಡ್ಲಿಕ್ಕೆ ಬಂದವನು, ವಿದ್ಯೆ ಕಲಿಯಕ್ಕೆ ಬಂದವನು ಗೊತ್ತಾಗಲ್ಲ. ಸ್ಕೂಲ್ಗೆ ಬರಬೇಕಾದ್ರೆ ಯೂನಿಫಾರ್ಮ್ ಹಾಕೊಂಡು ಬರಬೇಕು, ಟೆಕ್ಸ್ಟ್ ಬುಕ್ ಇಟ್ಕೊಂಡು ಬರಬೇಕು, ಹೋಮ್ ವರ್ಕ್ ಮುಗಿಸ್ಕೊಂಡು ಬರಬೇಕು, ಮತ್ತಲ್ಲಿ ಮಧ್ಯೆ ಮೊಬೈಲ್ಗೆ ಬೈಲ್ ನೋಡ್ತಾ ಕಾಲಹರಣ ಮಾಡಬಾರ್ದು, ಕಾಲ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋ ನಿಯಮ ಇದೆ. ಶ್ರೀನಿವಾಸನನ್ನ ಧ್ಯಾನ ಮಾಡುವವರು ಊರ್ಧ್ವ ಪುಂಡ್ರವನ್ನ ಧರಿಸಬೇಕು, ಶ್ರೀನಿವಾಸನಂತೆ ಲೋಕ ಕಲ್ಯಾಣವನ್ನ ಬಯಸಬೇಕು, ಮತ್ತೆ ಅವರಿಗೆ ಧರ್ಮ ಚಕ್ರದಲ್ಲಿ ಅವರಿರಬೇಕು, ಮತ್ತೆ ಶಂಖನಾದದಂತೆ ಏನಂದ್ರೆ ವೇದ ಶಾಸ್ತ್ರಗಳ ಪರಿಚಯ, ಅವುಗಳ ನೇರ ಅಧ್ಯಯನ ಅಲ್ಲ, ಅವುಗಳ ಪರಿಚಯ ಏನಿದೆ ಆ ಪರಿಚಯವನ್ನ ಮಾಡ್ಕೊಳ್ಬೇಕು, ಅದರ ಬಗ್ಗೆ ಗೌರವವನ್ನ ರೂಢಿಸಿಕೊಳ್ಳಬೇಕು. ಅದನ್ನ ಶಂಖವನ್ನು ಭಗವಂತ ಕೈಯಲ್ಲಿ ಎತ್ತಿಡದಂತೆ ಯಾವತ್ತು ವೇದ, ಪುರಾಣ, ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ ಇವುಗಳನ್ನೆಲ್ಲ ನೀವು ಎತ್ತಿಡಬೇಕು. ಅದರ ಶ್ರೇಷ್ಠತೆಯನ್ನು ಎತ್ತಿಡಿಯುವ ಕೆಲಸವನ್ನ ಏನಾದರೂ ನೀವು ಮಾಡಿದ್ರೆ ನಾನು ಕೈಯಲ್ಲಿ ಶಂಖವನ್ನ ಎತ್ತಿಡಿಕೊಂಡಿದ್ದದ್ದು ಸಾರ್ಥಕ ಆಗುತ್ತೆ. ನೀವು ಪುರಾಣ, ಪಾಠ, ಪ್ರವಚನ, ಸ್ತೋತ್ರ, ಸುಳಾದಿ, ದೇವರ ನಾಮ, ಭಜನೆ, ಉಗಾಭೋಗ ಇವುಗಳನ್ನೆಲ್ಲ ಎತ್ತಿಡಿಬೇಕು. ಅದೆಲ್ಲ ಈಗೇನ್ ಪ್ರಯೋಜನಕ್ಕೆ ಬರಲ್ಲ ಬಿಡಿ ಅಂತನ್ಬಾರ್ದು, ಅವುಗಳ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯಿರಿ. ಹಾಗೆ ಚಕ್ರ ಅದು ಧರ್ಮ ಚಕ್ರ, ಆದ್ರಿಂದ ಏನಂದ್ರೆ ಧರ್ಮ ಚಕ್ರದಲ್ಲಿ ನಾನು ಇರ್ತೇನೆ, ಆದ್ರಿಂದ ಜಗತ್ತು ತಿರುಗುತ್ತಾ ಇರುವ ಹಾಗೆ ನನ್ನ ಪಾಲನ ಧರ್ಮಾಚರಣೆ ಮಾಡ್ತಾ ಇರ್ತೇನೆ ಅನ್ನೋ ಎಚ್ಚರಿಕೆ ಇಟ್ಕೊಳ್ಳಿ. ಅದು ಇಟ್ಕೊಂಡ್ರೆ ಆಗ ಕೆಳಗಡೆ ಇರುವ ಎರಡು ಹಸ್ತಗಳೇನಿದೆ ಅದು ಹೇಳ್ತಾ ಇದೆ, ಭಕ್ತ ಅಭಯಪ್ರದ ಕಟಿಸ್ಥಲದ ತಪಾಣಿ. ಆ ಶಂಖಾ ಚಕ್ರಗಳನ್ನ ಎರಡು ಕೈಗಳಲ್ಲಿ ಹಿಡಿದುಕೊಂಡು ತೋರಿಸ್ತಾ ಇದ್ದಾನೆ. ಉಳಿದ ಎರಡು ಕೈಗಳಿಂದ ಆ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಒಂದು ಕೈಯಿಂದ ನಾ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಭಕ್ತ ಅದನ್ನ ಸೊಂಟದ ಮೇಲೆ ಇಟ್ಕೊಂಡಿದ್ದಾನೆ ಶ್ರೀನಿವಾಸ, ಮತ್ತೊಂದು ಕೈಯನ್ನ ಸೊಂಟದ ಮೇಲೆ ಇಟ್ಕೊಂಡಿದ್ದಾನೆ. ಸೊಂಟದ ಮೇಲೆ ಇಟ್ಕೊಂಡು ಜಗತ್ತಿಗೆ ಏನನ್ನ ತೋರಿಸ್ತಾ ಇದ್ದಾನೆ ಅಂದ್ರೆ, ನೀವೇನು ಯೋಚನೆ ಮಾಡಬೇಡಿ, ಸಂಸಾರದಲ್ಲಿ ಸಾವಿರ ತಾಪತ್ರಯ ಇರಲಿ, ನೂರಾರು ಸಂಕಟಗಳಿರಲಿ, ಗೆಲ್ಲಲಾಗದಷ್ಟು ಗೊಂದಲದ ಗೂಡಾಗಿರಲಿ, ನನಗೆ ಶರಣಾಗಿ. ನನಗೆ ಶರಣಾದ್ರೆ ಅದು ನಿಮ್ಮನ್ನ ಮುಳುಗಿಸುವುದಿಲ್ಲ, ತಲೆ ಎತ್ತಲಿಕ್ಕೆ ಆಗದಂತೆ ತಲೆ ಮೇಲೆ ಏಟು ಹೊಡೆಯುವ ಆಪತ್ತುಗಳು ಬರುವುದಿಲ್ಲ. ನಾನು ಸೊಂಟದ ಮೇಲೆ ಕೈ ಇಟ್ಕೊಂಡಿದ್ದೇನೆ ಅಂದ್ರೆ ಎಂತ ಆಪತ್ತು ಬಂದರೂ ಅದು ಕೇವಲ ಸೊಂಟದ ತನಕ ಮಾತ್ರ, ಯಾವ ತೊಂದರೆಯೂ ಕೂಡ ಸದ್ಯ ನನಗೆ ಕುತ್ತಿಗೆ ಹಿಡ್ಕೊಂಡಾಗಿದೆ, ನನ್ನ ಕುತ್ತಿಗೆಗೆ ಬಂದಿದೆ ಕುತ್ತು ಅಂತ ಯಾವತ್ತೂ ಅನ್ನುವ ಹಾಗಿಲ್ಲ. ಏನಾದ್ರೂ ಕುತ್ತಿಗೆ ತನಕ ಪ್ರವಾಹ ಬಂದಿದೆ ಅಂದ್ರೆ ಮುಂದೆ ಹೋಗಕ್ಕಾಗಲ್ಲ, ಇನ್ನೂ ಮುಂದೆ ಹೋದ್ರೆ ಉಸಿರು ಕಟ್ಟಿ ಸಾಯ್ತಾನೇನು ಅನ್ನೋ ಭಾವನೆ ಬರುತ್ತೆ. ಅದೇ ಸೊಂಟ ತನಕ ಮಾತ್ರ ನೀರಿದೆ ಅಂದ್ರೆ ಸುಲಭವಾಗಿ ನಡ್ಕೊಂಡು ಹೋಗ್ಬೋದು. ಸಂಸಾರದ ನದಿ ಕೇವಲ ಸೊಂಟದ ತನಕ ಬರುವ ಹಾಗೆ ನಾನು ಏನ್ ಮಾಡ್ತೇನೆ ಅಂದ್ರೆ ಅದರಲ್ಲಿ ನೀವು ಮುಳುಗಿ ಹೋಗದ ಹಾಗೆ ನಾನು ನಿಮ್ಗೆ ಅಭಯವನ್ನ ಕೊಡ್ತಾ ಇರ್ತೇನೆ. ನನ್ನನ್ನು ನಂಬಿ, ಶ್ರೀನಿವಾಸಾಯ ನಮಃ, ವೆಂಕಟೇಶಾಯ ನಮಃ, ಹರೆಯೇ ನಮಃ ಅಂತ ನನ್ನ ಸ್ಮರಣೆ ಮಾಡ್ತಾ ಇರಿ. ಅಪಾಯ ಕೋಟಿಗೆ ಉಪಾಯ ಒಂದೇ ಅಂತ ಹೇಳುವ ಹಾಗೆ ನನ್ನನ್ನು ನಂಬಿಬಿಟ್ರೆ ನೀವು ಮುಳುಗಿ ಹೋಗುವುದಿಲ್ಲ, ಎಲ್ಲ ಅದು ಸೊಂಟ ತನಕ ಬರುವ ಹಾಗೆ ಅಭಯ ಅಂತ ಹೇಳಿ ಅದನ್ನು ತೋರಿಸ್ತಾ ಇದ್ದಾನೆ. ಇನ್ನೊಂದು ಕೈಯಿಂದ ಕೈಯನ್ನ ಕೆಳಗೆ ಮಾಡಿಕೊಂಡು
ವರವನ್ನ ಕೊಡುವ ಹಸ್ತವನ್ನ ತೋರುತ್ತಾ ನಿಮ್ಗೇನು ಬೇಕೋ ಕೇಳಿ ಅದನ್ನ ಕೊಡ್ತೇನೆ, ಮತ್ತೆ ಅದರಿಂದ ತೊಂದರೆ ಬಂತು ಅಂತ ತಿಳ್ಕೊಳ್ಬೇಡಿ, ತೊಂದರೆಯನ್ನು ನಾನು ಪರಿಹಾರ ಮಾಡ್ತೇನೆ. ಯಾವುದೋ ಡಾಕ್ಟರ್ ಇರ್ತಾನೆ ಆಪರೇಷನ್ ಮಾಡಕ್ ಹೋಗ್ತಾನೆ, ಆಗ ಇನ್ನೊಂದು ಯಾವುದೋ ಡಿಸೀಸ್ ಇದೆ ಅಂತ ಗೊತ್ತಾಗುತ್ತೆ, ಆಗ ಏನ್ ಡಾಕ್ಟರ್ ಏನ್ ಮಾಡ್ತೀರಾ ಇದೊಂದು ಪ್ರಾಬ್ಲಮ್ ಇದೆಯಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ, ಏನು ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತಾರಲ್ಲ ಆ ತರ ಅದಕ್ಕೂ ನಾವು ಜವಾಬ್ದಾರಿ ವಹಿಸ್ಕೊಳ್ತೇವೆ ಬಿಡಿ, ಒಟ್ಟಿನಲ್ಲಿ ನಿಮ್ಮನ್ನ ಸೇಫ್ ಆಗಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೇವೆ ಅಂತಾರಲ್ಲ, ಹಾಗೆ ಭಗವಂತ ಹೇಳ್ತಾನೆ ಸಂಪತ್ತು ಕೊಡ್ತೇನೆ, ಸಂಪತ್ತಿನಿಂದ ಆಗುವ ತೊಂದರೆಗಳನ್ನೂ ಪರಿಹಾರ ಮಾಡ್ತೇನೆ, ನಿಮ್ಮ ಜೀವನ ಸುಖಮಯವನ್ನಾಗಿ ಮಾಡ್ತೇನೆ ಅಂತ ಹೇಳುವುದಕ್ಕಾಗಿ ಒಂದು ಕೈಯಲ್ಲಿ ವರ ಇನ್ನೊಂದು ಕೈಯಲ್ಲಿ ಅಭಯ ಇದೆರಡನ್ನ ತೋರಿಸ್ತಾ ಇದ್ದಾನೆ ಶ್ರೀನಿವಾಸ. ಅದರಿಂದ ಶ್ರೀನಿವಾಸ ನಿನ್ನ ಅಭಯ ಇರಲಿ, ನಿನ್ನ ಅನುಗ್ರಹ ಇರಲಿ ಅನ್ನೋದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡೋದನ್ನ ಕಲ್ತ್ಕೊಡಿ. ಶ್ರೀವತ್ಸ ಕೌಸ್ತುಭಲ ಸತ್ಮಣಿ ಕಾಂಚನಾಢ್ಯಂ ಪೀತಾಂಬರಂ ಮದನ ಕೋಟಿ ಸುಮೋಹನಾಂಗಂ. ಅಷ್ಟೇ ಅಲ್ಲ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯನ್ನ ಭಗವಂತ ಧರಿಸಿರ್ತಕ್ಕಂಥವನಾಗಿದ್ದಾನೆ, ಅದು ಲಕ್ಷ್ಮಿಗೆ ಆವಾಸ ಸ್ಥಳವಾಗಿರ್ತಕ್ಕಂಥದ್ದಾಗಿದೆ ಭಗವಂತನ ಎದೆ. ಲಕ್ಷ್ಮಿ ಅಂದ್ರೆ ಶಾಸ್ತ್ರ, ಅಂದ್ರೆ ಶಾಸ್ತ್ರದ ಸಾರ. ಅದನ್ನ ನೀವು ಕೆಲವರೆಲ್ಲ ಹೇಳ್ತಾರೆ ಲಿಪ್ ಸಿಂಪತಿ ಅಂತ, ಯಾರಿಗಾದ್ರೂ ಕಷ್ಟ ಆದಾಗ ಹೀಗಾಗ್ಬಾರ್ದಾಗಿತ್ತು ಅಂತ ಹಲ್ಲಿ ಲೊಚ್ಚುಗುಟ್ಟದಾಗೆ ಲೊಚ್ಚುಗುಟ್ಟುತ್ತಾರೆ. ಅಂತ ಲಿಪ್ ಸಿಂಪತಿಯಿಂದ ಏನು ಪ್ರಯೋಜನ ಇಲ್ಲ, ನೀವು ಪರೋಪಕಾರ ಮಾಡಬೇಕು. ಒಂದು ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಯಾರೋ ಕಪಿಗಳು ಕೇಳಿದ್ರಂತೆ ಹನುಮಂತನನ್ನ, ಹನುಮಂತ ನೀನೂ ರಾಮನ್ ಧ್ಯಾನ ಸದಾ ಮಾಡ್ತಾ ಇರ್ತೀಯ, ವಿಭೀಷಣನೂ ರಾಮನ್ ಧ್ಯಾನ ರಾಮ 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 ಅಂತ ರಾಮನ್ ಧ್ಯಾನ ಮಾಡ್ತಾ ಇರ್ತಾನೆ, ಆದ್ರೆ ರಾಮಚಂದ್ರ ಪ್ರಭು ನಿನ್ನನ್ನ ಅವನ ಬಳಿ ಇಟ್ಕೊಂಡಿದ್ದಾನೆ, ವಿಭೀಷಣನಿಗೆ ಸಾಮ್ರಾಜ್ಯ ಕೊಟ್ಟವನಿಗೆ ಚಿರಂಜೀವಿಯನ್ನಾಗಿ ಮಾಡಿ ರಾಜ್ಯವನ್ನು ಕೊಟ್ಟು ಅಭಿಷೇಕ ಮಾಡಿದ್ದಾನೆ, ಆದ್ರೆ ತನ್ನ ಬಳಿ ಇಟ್ಕೊಂಡಿಲ್ಲ. ಇಬ್ರು ರಾಮಧ್ಯಾನ ಮಾಡುವವರೇ, ನಿಂಗೂ ವಿಭೀಷಣನಿಗೂ ಏನ್ ವ್ಯತ್ಯಾಸ ಅಂತ ಯಾವುದೋ ಒಂದು ಕಪಿ ಹನುಮಂತನನ್ನ ಕೇಳ್ತಂತೆ. ಹನುಮಂತ ಹೇಳ್ತಾನಂತೆ, ರಾಜ್ಯಕ್ಕೋಸ್ಕರವಾಗಿ ವಿಭೀಷಣ ಭಗವಂತನಿಗೆ ಶರಣಾದ, ರಾಮನಾಮವನ್ನು ಪಠಿಸಿದ, ಆದರೆ ರಾಮನಾಮ ಪಠನ ಏನಿದೆ ಅದು ಯಾವುದೋ ಒಂದು ಲೌಕಿಕ ಗುರಿಯಿಂದ ತನಗೊಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೇ ಮಾಡಿಬಿಟ್ರೆ ಅದು ಅಷ್ಟು ಪ್ರಶಸ್ತ ಅಲ್ಲ. ನಾವು ದೇವರ ಭಕ್ತರಾಗಿ ದೇವರ ನಾಮವನ್ನು ಎಷ್ಟು ಹೇಳ್ತೇವೋ ಅಷ್ಟೇ ಲೋಕೋಪಕಾರವಾದ ಕರ್ತವ್ಯಗಳನ್ನು ಕೂಡ ನಾವು ಮಾಡಲೇಬೇಕು. ಅದಾದರೆ ಮಾಡ್ತೇನೆ ಆಮೇಲೆ ಮಾಡ್ತೇನೆ ಅಲ್ಲ, ಯಾವಾಗ್ಲೂ ಮಾಡ್ತೇನೆ ಅಂತ ಆಗಬೇಕು. ಅದಕ್ಕೆ ಏನಂದ್ರೆ ಆ ಭಗವಂತ ತಿಳಿಸಿ ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ತಿಳಿಸಿ ಹೇಳ್ತಾ ಅವನು ಏನ್ ಮಾಡಿದ್ದಾನಂದ್ರೆ ಆ ಸೊಂಟದಲ್ಲಿ ಆ ಭಗವಂತ ಪೀತಾಂಬರವನ್ನ ತೊಟ್ಟಿಕೊಂಡು ಇರ್ತಕ್ಕಂಥವನಾಗಿದ್ದಾನೆ. ಮದನ ಕೋಟಿ ಸುಮೋಹನಾಂಗಂ ಮಾಡಿದ್ದಾನೆ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಧರಿಸಿದ್ದಾನೆ. ಅಂದ್ರೆ ಲಕ್ಷ್ಮಿಗೆ ಆವಾಸ ಸ್ಥಾನವಾದ ಆ ಜಾಗ ಏನಿದೆ ಅದನ್ನ ಶ್ರೀವತ್ಸ, ಶ್ರೀಹಿ ವಸತಿ ಅಸ್ಮಿನ್, ಲಕ್ಷ್ಮೀದೇವಿ ಅಲ್ಲಿ ವಾಸ ಮಾಡುವುದರಿಂದ ಶ್ರೀವಾಸ ಶ್ರೀವಾಸ ಹೋಗಿ ಅದನ್ನ ಶ್ರೀವತ್ಸ ಅಂತ ಕರೀತಾ ಇರ್ತಕ್ಕಂಥವ್ರಾಗುತ್ತಾರೆ. ನಮ್ಮ ಎದೆಯಲ್ಲಿ 14 ಲೋಕಕ್ಕೆ ಒಳ್ಳೆಯದಾಗುವ ಚಿಂತನೆ ಇರಬೇಕು, ಲೋಕ ಸಮಸ್ತಾಹ ಸುಖಿನೋ ಭವಂತು ಅನ್ನೋದಿರಬೇಕು. ಅದು ಶ್ರೀನಿವಾಸನ ಎದೆಯಲ್ಲಿರುವ ಲಕ್ಷ್ಮೀ ದೇವಿಯ ಚಿಹ್ನೆಯಾದ ವಾಸಸ್ಥಾನವಾದ ಶ್ರೀವತ್ಸ ಚಿಹ್ನೆಯನ್ನ ಅಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ 14 ಲೋಕಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿ ಇರಬೇಕು. ಇನ್ನು ಹಸು ಕರುವನ್ನು ಹಾಕೇ ಇರುವುದಿಲ್ವಂತೆ, ಹಸು ಕರು ಹಾಕ್ಲಿಕ್ಕೆ ಸಿದ್ಧವಾಗುವಾಗಲೇನೆ ಹಸುವಿನ ಕೆಚ್ಚಲಿನಿಂದ ಹಾಲು ಬರ್ತಾ ಇರುತ್ತಂತೆ. ಇನ್ನು ಮಗುವೇ ಹೊರಗಡೆ ಬಂದಿಲ್ಲ, ಆಗಲೇ ಮಗುವಿಗೆ ಬೇಕಾದ ಆಹಾರವನ್ನ ಆ ಕೆಚ್ಚಲಿನಲ್ಲಿ, ಆ ಕರುವಿಗೆ ಬೇಕಾದ ಆಹಾರವನ್ನ ಹಸುವಿನ ಕೆಚ್ಚಲಿನಲ್ಲಿ ತುಂಬಿಸಿರ್ತಾನಂತೆ. ಇನ್ನೂ ತಾಯಿ ಮಗುವಿಗೆ ಜನ್ಮವನ್ನೇ ಕೊಟ್ಟಿಲ್ಲ, ಕೊಡುವುದಕ್ಕಿಂತ ಮೊದಲೇ ಆ ತಾಯಿಯ ಒಂದು ಸ್ತನದಲ್ಲಿ ಹಾಲನ್ನ ತುಂಬಿಸಿ ಭಗವಂತ ಇಟ್ಟಿರ್ತಾನಂತೆ. ನೀನ್ ಬರೋಕ್ಕಿಂತ ಮೊದ್ಲೇನೆ ನಿನಗೆ ಬೇಕಾದ ಆಹಾರ ಸಿದ್ಧಪಡಿಸಿದ್ದೇನೆ ಅಂತ ಹೇಳೋದು ತಾಯಿ. ಮಗು ಇನ್ನು ಸ್ಕೂಲಿಂದ ಬಂದೇ ಇರಲ್ಲ, ಆಗ್ಲೇ ಮಗುಗೆ ಟಿಫಿನ್ ರೆಡಿ ಮಾಡಿ ಇಟ್ಟಿರ್ತಾಳೆ. ಹೀಗೆ ಶ್ರೀವತ್ಸ ಚಿಹ್ನೆ ಧರಿಸಿರುವ ಭಗವಂತ ಹೇಳ್ತಾನೆ, 14 ಲೋಕಕ್ಕೂ ಒಳ್ಳೆಯದಾಗುವ ರೀತಿಯಲ್ಲಿ ಏನಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಚಿಂತನೆಯನ್ನ ಯಾರು ಇಟ್ಕೊಂಡಿರ್ತಾರೋ, ಇಟ್ಕೊಂಡು ನನ್ನ ಭಕ್ತರಾದ್ರೆ ಅವರು ನಾನು ಶ್ರೀವತ್ಸ ಚಿಹ್ನೆಯನ್ನು ಧರಿಸಿರುವಂತೆ ಲಕ್ಷ್ಮಿಯಿಂದಲೂ ಪೂಜಿತನಾದವನು ನಾನು ಸರ್ವೋತ್ತಮ ಎಂದು ತಿಳಿದಂತೆ ಅವರ ಮಾರ್ಗದಲ್ಲಿ ನಡೆದದ್ದು ಸಾರ್ಥಕ ಆಗುತ್ತದೆ ಅಂತ ಹೇಳ್ತಾನೆ. ಮತ್ತೆ ಆ ಶ್ರೀನಿವಾಸನ ಕುತ್ತಿಗೆಯಲ್ಲಿ ಬ್ರಹ್ಮದೇವರು ತಾವೇ ಅರ್ಪಿಸಿರ್ತಕ್ಕಂಥ ಕೌಸ್ತುಭ ಮಣಿ ಇರತಕ್ಕಂಥದ್ದಾಗಿದೆ. ಶ್ರೀವತ್ಸ ಕೌಸ್ತುಭ ಲಸತ್ ಮಣಿ ಕಾಂಚನಾಢ್ಯಂ, ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿ ಇದೆ.
ಅದಕ್ಕೆ ಬ್ರಹ್ಮದೇವರು ಅಭಿಮಾನಿ ದೇವತೆಗಳಾಗಿರ್ತಕ್ಕಂಥವರಾಗಿದ್ದಾರೆ. ಬ್ರಹ್ಮದೇವರ ಬಾಯಿಂದ ಬಂದ ಯಾವ ಮಾತು ಸುಳ್ಳಾಗಲ್ಲ, ಶ್ರೀನಿವಾಸನ ಬಾಯಿಂದ ಬಂದ ಯಾವ ಮಾತು ಸುಳ್ಳಾಗಲ್ಲ. ಆ ಕುತ್ತಿಗೆಯಲ್ಲಿ ಕೌಸ್ತುವ ಮಣಿ ಇಟ್ಕೊಂಡು ಭಗವಂತ ಹೇಳ್ತಾ ಇದ್ದಾನೆ, ಯಾವತ್ತೂ ಕೂಡ ಹಾಳು ಹರಟೆಗಳು ನಮ್ಮ ಬಾಯಿಂದ ಬರಬಾರದು. ಭಗವಂತನ ಸ್ತೋತ್ರ, ಲೋಕ ಕಲ್ಯಾಣ, ಸಚ್ಚಿಂತನೆ ಇಂಥವುಗಳು ಮಾತ್ರ ಬಂದ್ರೆ ಅದು ಏನಂತ ಕರೀತಾರೆ ಅಂದ್ರೆ ಕೌಸ್ತುಭ ಮಣಿ ಅಂತ ಕರೀತಾರೆ. ಅದು ಕೌಸ್ತುಭ ಮಣಿ ಆಗ್ಬೇಕೇ ವಿನಃ ಕೌಟಿಲ್ಯ ಮಣಿ ಆಗಬಾರ್ದು. ಇನ್ನೊಬ್ಬರಿಗೆ ಕುಟಿಲತೆಯಿಂದ ಕೂಡಿರುವ ಮಾತುಗಳು, ಲೇವಡಿ ಮಾಡುವ ಮಾತುಗಳು, ತಮಾಷೆ ಮಾಡುವ ಮಾತುಗಳು, ಇನ್ನೊಬ್ಬರನ್ನ ಚುಚ್ಚಿ ಆಡುವ ಮಾತುಗಳು ಇಂಥದ್ದು ಬರಬಾರ್ದು. ಸತ್ಯವಾದ ಸಂಯಮದಿಂದ ಕೂಡಿದ ಇನ್ನೊಬ್ಬರಿಗೆ ಸುಖವನ್ನ ತರುವ ಮಾತುಗಳನ್ನ ಆಡಬೇಕು. ಅದಕ್ಕೆ ಬೇಕಾದ್ರೆ ರಾಮದೇವರು ಭಕ್ತರು, ನರಸಿಂಹದೇವರು ಭಕ್ತರು ಅಂತ ಡಿವಿಷನ್ ಇರ್ಬೋದು, ಆದರೆ ಇಡೀ ಭೂಲೋಕದಲ್ಲಿ ನಾ ಶ್ರೀನಿವಾಸನ್ ಭಕ್ತ ಅಲ್ಲ ಅಂತ ಹೇಳೋನು ಯಾವನೂ ಇಲ್ಲ. ಎಲ್ಲರೂ ಶ್ರೀನಿವಾಸನ ಭಕ್ತ. ಯಾಕಂದ್ರೆ ಶ್ರೀನಿವಾಸನ ಬಾಯಿಂದ ಯಾವುದೇ ಕಠಿಣವಾದ ಮಾತುಗಳು ಬರುವುದಿಲ್ಲ. ಅದರಿಂದ ಅವನ ಕುತ್ತಿಗೆಯಲ್ಲಿರುವ ಕೌಸ್ತುವ ಮಣಿ ಸತ್ಯ, ಸಂಯಮ, ಸೌಹಾರ್ದತೆ, ಸವಿನುಡಿಗಳನ್ನ ಸಾರ್ತಾ ಇದೆ. ಅವನ ಎದೆಯಲ್ಲಿರುವ ಶ್ರೀವತ್ಸ ಚಿಹ್ನೆ ಸಮಸ್ತ ಲೋಕಕ್ಕೂ ಕಲ್ಯಾಣವನ್ನು ಬರೆಸಬೇಕು. ಲೋಕಾ ಸಮಸ್ತ ಸುಖಿನೋ ಭವಂತು, ವೈಷ್ಣವಾಹ ವಿಷ್ಣು ಹೃದಯ ತಾನ್ನಮಸ್ಸೇ ಗುರುನ್ ಮಮ. ಎಲ್ಲ ವೈಷ್ಣವರಿಗೂ ಕೂಡ ಏನಂದ್ರೆ ನಮನ ಅನ್ನುವ ವಿಶಾಲವಾದ ಮನೋಭಾವವನ್ನ ನಾವು ಬೆಳೆಸಿಕೊಳ್ಳಬೇಕು ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಇಂಥ ಸಂಕಲ್ಪಗಳನ್ನ ನೀವು ಹೊಂದಿದವರಾಗಿರಿ. ಮತ್ತೆ ಅವನು ಏನು ಪೀತಾಂಬರವನ್ನ ತೊಟ್ಟಿರತಕ್ಕಂಥ ಅವನಾಗಿದ್ದಾನೆ, ಅದರಿಂದ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಪೀತಾಂಬರ ಅಂದ್ರೆ ಹಳದಿಯ ಚಿನ್ನದ ಬಟ್ಟೆಯನ್ನ ಪೀತಾಂಬರ ಅಂತ ಕರೀತಾರೆ. ಅದನ್ನ ಸೊಂಟದ ಪಟ್ಟಿಯನ್ನಾಗಿ ಮಾಡಿ ಭಗವಂತ ಏನ್ ಮಾಡಿದ್ದಾನೆ, ವಸ್ತ್ರವನ್ನ ತೊಟ್ಟಿದ್ದಾನೆ. ಹಳದಿ ಇದೆಯಲ್ಲ ಅರಿಶಿನ, ಅದು ಬೇಗ ಕುಂಕುಮ ಆಗಕ್ಕೂ ತಯಾರು. ಅರಿಶಿನ ಬೇಗ ಕುಂಕುಮವೂ ಆಗ್ಬೋದು. ಯಾಕೆ? ಸಿಗ್ನಲ್ ಲೈಟ್ ಇದೆಯಲ್ಲ, ಎಲ್ಲೋ ಸಿಗ್ನಲ್ ಲೈಟು, ಅದು ಬೇಗ ರೆಡ್ ಬೇಕಾದ್ರೂ ಆಗ್ಬೋದು, ಬೇಗ ಗ್ರೀನ್ ಬೇಕಾದ್ರೂ ಆಗ್ಬೋದು. ಹಾಗಾದ್ರೆ ಎಲ್ಲೋ ಲೈಟ್ ಏನನ್ನ ಹೇಳುತ್ತೆ? ಬಿ ರೆಡಿ ಫಾರ್ ಎ ಚೇಂಜ್. ಐದರ್ ಯು ಮೇ ಹ್ಯಾವ್ ಟು ಗೋ ಆರ್ ಯು ಮೇ ಹ್ಯಾವ್ ಟು ಸ್ಟಾಪ್. ಬಿ ರೆಡಿ ಫಾರ್ ದಿ ಚೇಂಜ್ ಅಂತ ಹೇಳೋದು ಎಲ್ಲೋ ಸಿಗ್ನಲ್. ಆ ಎಲ್ಲೋ ಪೀತಾಂಬರವನ್ನ ಧರಿಸಿರ್ತಕ್ಕಂತ ಶ್ರೀನಿವಾಸ ಹೇಳ್ತಾನೆ, ನಾನು ಸುಖ ಬೇಕಾದ್ರೂ ಕೊಡ್ಬೋದು, ದುಃಖ ಬೇಕಾದ್ರೂ ಕೊಡ್ಬೋದು, ಬಿ ರೆಡಿ ಫಾರ್ ಅಕ್ಸೆಪ್ಟೆನ್ಸ್. ಎಲ್ಲ ನನ್ನ ಸಂಕಲ್ಪದಂತೆ ಆಗತ್ತೆ, ನಂಗೆ ಸುಖಾನೇ ಆಗ್ಬೇಕು ಅಂತ ಹೇಳ್ಬೇಡಿ, ದುಃಖಾನೇ ಆಗ್ಬೇಕು ಅಂತ ಹೇಳ್ಬೇಡಿ. ಸ್ವಾಮಿ ನಿನ್ ಸಂಕಲ್ಪದಂತೆ ಎಲ್ಲ ಆಗ್ಲಿಪ್ಪ, ನಿನ್ ಸ್ಮರಣೆ ಮಾತ್ರ ಕೊಡಪ್ಪ ಅಂತ ಕೇಳ್ಕೊಡಿ. ಹಾಗೆ ಕೇಳ್ಕೊಂಡ್ರೆ ಏನು ಅಂದ್ರೆ, ಸೊಂಟದ ಕೆಳಗೆ ಬಟ್ಟೆಯನ್ನು ಧರಿಸಿ ಅಲಂಕಾರ ಪ್ರಾಯನಾಗಿರುವ ನನ್ನ ಸಂಕೇತ ಅಂದ್ರೆ ನೀವು ಶ್ರೀನಿವಾಸನ ಭಕ್ತರು ಅನ್ನೋದಕ್ಕೆ ಸಂಕೇತ ಅಂತ ಹೇಳಿ ಆ ಭಗವಂತ ಅದನ್ನ ಹೇಳ್ತಾ ಇದ್ದಾನೆ. ಹೀಗೆ ಹೇಳ್ತಾ ಅವನನ್ನ ನಾವು ಧ್ಯಾನ ಮಾಡ್ಬೇಕಂತೆ. ಸುಖ ಆಗ್ಲಿ ದುಃಖ ಆಗ್ಲಿ ನಿನ್ ಸ್ಮರಣೆ ಇರಲಿ, ಯಾವತ್ತೂ ಅದನ್ನ ತಪ್ಪಿಸ್ಬೇಡ ಸ್ವಾಮಿ. ಮತ್ತೆ ನನ್ನ ಬಾಯಿಂದ ಸುಳ್ಳು ಮಾತು ಬರಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗುವ ಮಾತು ಬರಬಾರ್ದು ಅನ್ನೋದನ್ನ ಶ್ರೀನಿವಾಸ ಜಗತ್ತಿಗೆ ತೋರಿಸಿ ಹೇಳ್ತಕ್ಕಂಥವನಾಗಿದ್ದಾನೆ. ಅದು ಮುಗೀತು. ತಲೆಯ ತನಕ ಧ್ಯಾನ ಮಾಡಿದ್ದಾಯ್ತು, ಸೊಂಟದ ತನಕ ಭಜನೆ ಮಾಡಿದ್ದು ಆಯಿತು, ಇನ್ನು ಪಾದ ಕಾಣಿಸ್ತಾ ಇದೆ, ಆ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು. ವ್ಯಾಸರಾಜರು ಹೇಳ್ತಾರೆ, ಏನು ಕೇಳಬೇಕಾ? ಪ್ರಾತರನ್ನವಾಮಿ ಪರಮಾತ್ಮ ಪದಾರವಿಂದಂ ಆನಂದ ಸಾಂದ್ರ ನಿಲಯಂ ಮಣಿನೂಪುರಾಢ್ಯಂ. ಕೇಳಬೇಕಾ ಅವನ ಪಾದಾರವಿಂದಗಳು, ಕಮಲದಂತೆ ಇರುವ ಪಾದಗಳು, ಕಮಲ ಹೇಗೆ ಅರಳತಾ ಅರಳತಾ ಇರುತ್ತೋ ಸಹಜವಾದ ಸೂರ್ಯದ ಕಿರಣಗಳಿಂದ, ಹಾಗೆ ಯಾರಾದರೂ ಸಹಜವಾದ ಭಕ್ತಿ, ಕಪಟವಲ್ಲದ ಉದ್ದೇಶಪೂರ್ವಕವಲ್ಲದ ಸಹಜವಾದ ಭಕ್ತಿ ಮಾಡಿಬಿಟ್ರೆ ಅದನ್ನ ಕಂಡು ನಾನು ಅರಳಿಸ್ತೇನೆ ಅಂದ್ರೆ ಎಲ್ಲರನ್ನೂ ಅಕಾಮಿಡೇಟ್ ಮಾಡ್ತೇನೆ ಅಂತ ಸೂಚಿಸ್ತಾ ಇರುವ ಆ ಕಮಲ ಏನಿದೆ, ಆ ಕಮಲದ ಪಾದಗಳೇನಿದೆ ಅದನ್ನು ನಾನು ನಮಸ್ಕಾರ ಮಾಡ್ತೇನೆ. ಆನಂದ ಸಾಂದ್ರನಿಲಯಂ, ಹೇಗೆ ದುಂಬಿ ಕಮಲದ ಒಳಗಡೆ ಸೇರಿಬಿಟ್ರೆ ಹೀರ್ತಾ ಹೀರ್ತಾ ಇದ್ರು ಎಷ್ಟು ಹೀರಿದರೂ ಅದರಲ್ಲಿರುವ ಜೇನು ಖಾಲಿ ಆಗಲ್ಲ. ಹಾಗೆ ಭಗವಂತನ ಪಾದವನ್ನ ಲಕ್ಷೋಪಲಕ್ಷ ಭಕ್ತರು ಆಶ್ರಯಿಸಿದರೂ ಕೂಡ ಅದರಲ್ಲಿರುವ ಕಾರುಣ್ಯ, ಭಕ್ತಾನುಕಂಪಿತ್ವ, ಕಾಮಿತಾರ್ಥ ಪ್ರದಾಯಿತ್ವ ಇದ್ಯಾವತ್ತೂ ಕಮ್ಮಿ ಆಗಲ್ಲ ಅದು. ಆದ್ದರಿಂದ ಆ ರೀತಿ ಆನಂದದ ಸಾಂದ್ರ ಭೂಮಿಯಾಗಿ ಇರತಕ್ಕಂಥದ್ದೇ ಏನಂದ್ರೆ ಭಗವಂತನ ಪಾದಾರವಿಂದಗಳು. ಅದರಿಂದ ಅದಕ್ಕೆ ನಮಸ್ಕಾರವನ್ನ ಮಾಡ್ತೇನೆ ಅಂತ ಬೆಳಿಗ್ಗೆ ತಕ್ಷಣ ಅನ್ಕೊಳ್ಬೇಕು. ಮಣಿನೂಪುರಾಢ್ಯಂ, ಅನೇಕ ವಜ್ರ, ಹವಳ, ಇಂದ್ರನೀಲ, ಪದ್ಮರಾಗ, ಮಾಣಿಕ್ಯ, ಮುತ್ತು ಮೊದಲಾದ ಏನೇನು ನವರತ್ನಗಳೇನಿರ್ತಕ್ಕಂಥದ್ದಾಗಿದೆ ಅವುಗಳಿಂದೆಲ್ಲ ಅಲಂಕೃತವಾಗಿ ರಾರಾಜಿಸಿರುವುದು ಭಗವಂತನ ಪಾದ. ಅಂದ್ರೆ
ದೇವತೆಗಳಿರ್ಬೋದು, ಗಂಧರ್ವರಿರ್ಬೋದು, ರಾಕ್ಷಸರಿರ್ಬೋದು, ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಮುಕ್ತರಿರ್ಬೋದು, ಸಾಧಕರಿರ್ಬೋದು, ಯಾರೇ ಆಗಿರಲಿ, ಅವರೆಲ್ಲರಿಗೂ ಆಶ್ರಯ ನನ್ನ ಪಾದ. ಆದ್ದರಿಂದ ಯಾರೇ ಬನ್ನಿ, ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ, ನಾನು ಅವನ್ನೆಲ್ಲರನ್ನೂ ಉದ್ಧಾರ ಮಾಡ್ತೇನೆ. ಕ್ರಿಮಿ ಕೀಟಗಳಾದರೂ ಸರಿ, ಪಕ್ಷಿಗಳಾದರೂ ಸರಿ, ಪಶುಗಳಾದರೂ ಸರಿ, ಮನುಷ್ಯರಾದರೂ ಸರಿ, ರಾಕ್ಷಸರಾದರೂ ಸರಿ, ಯಾರು ನನ್ನ ಪಾದಕ್ಕೆ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತಾರೋ ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ತೋರಿಸುತ್ತಿರುವ ಆ ಪಾದ. ಹಾಗಾದ್ರೆ ಆ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ ಅಂತ ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲ, ವರ ಕೊಡುತ್ತಾ ಕೈ ಇಳಿಬಿಟ್ಟಿದ್ದಾನಲ್ಲ, ಇಳಿಬಿಟ್ಟಿರುವ ಆ ಕೈ ಆ ಭಗವಂತನ ಪಾದವನ್ನ ತೋರಿಸ್ತಾ ಇದೆ. ನೋಡಿ ನನ್ನ ಪಾದ, ನೋಡಿ ನನ್ನ ಪಾದ ಅಂತ ತೋರಿಸ್ತಾ ಇದೆ. ಅದನ್ನ ಹೇಳ್ತಾ ವ್ಯಾಸರಾಜರು ಹೇಳ್ತಾರೆ, ಏತತ್ ಸಮಸ್ತ ಜಗತಾಮಿತಿ ದರ್ಶಯಂತಂ ವೈಕುಂಠಂ ಅತ್ರ ಭಜತಾಂ ಕರಪಲ್ಲವೇನಾ. ತನ್ನ ಕೈ ಚಿಗುರುಗಳಿಂದ ಏನ್ ಮಾಡ್ತಾ ಇದ್ದಾನಂದ್ರೆ ಆ ಭಗವಂತ ಕೆಳಮುಖವಾಗಿ ಬೆರಳುಗಳನ್ನ ಮಾಡಿ ತೋರಿಸ್ತಾ, ನೋಡಿ ಇದೇ ವೈಕುಂಠ, ಇದೇ ವೈಕುಂಠ, ಯಾವ್ಯಾವುದೋ ವೈಕುಂಠ ಅಂತ ಎಲ್ಲೆಲ್ಲೋ ತಿರುಗಾಡ್ತಾ ಇರಬೇಡಿ, ನನ್ನ ಪಾದಕ್ಕೆ ಆಶ್ರಯವಾದ ಈ ಸ್ಥಳ ಏನಿದೆ, ಇದೇ ಭೂವೈಕುಂಠ, ಇಲ್ಲಿಗೆ ಬನ್ನಿ, ನನಗೆ ನಮಸ್ಕಾರವನ್ನು ಮಾಡಿ, ನನ್ನ ಅನುಗ್ರಹವನ್ನು ಪಡೆದು ಸಂಕಟಗಳನ್ನೆಲ್ಲ ಕಳೆದುಕೊಳ್ಳಿ ಅಂತ ಹೇಳಿ ಏನ್ ಮಾಡ್ತಿದ್ದಾನೆ, ಆ ಕೈ ಬೆರಳು ಮಾಡಿ ತೋರಿಸ್ತಾ ಇರ್ತಕ್ಕಂಥವನಾಗಿದ್ದಾನಂತೆ. ಈ ತರ ನೇರ ಎದೆಗಾರಿಕೆಯಿಂದ ಇದು ಭೈವೈಕುಂಠ ಎಂದು ಸಾರುವ ಮಹನೀಯರು ಯಾರಿದ್ದಾರೆ? ಯಾರೂ ಇಲ್ಲ. ಅದು ಶ್ರೀನಿವಾಸನೇ ಈ ರೀತಿ ಸಾರ್ತಾ ಇದ್ದಾನೆ. ಇದಕ್ಕೆ ಲಕ್ಷೋಪಲಕ್ಷ ಭಕ್ತರು ಸಾಕ್ಷಿ, ನನ್ನನ್ನು ಪೂಜೆ ಮಾಡುವ ಬ್ರಹ್ಮದೇವರು ಸಾಕ್ಷಿ, ನನ್ನನ್ನು ಗಾನ ಮಾಡುವ ಹನುಮಂತ ದೇವರು ಸಾಕ್ಷಿ, ಬೆಟ್ಟದ ಕೆಳಗೆ ನಿಂತು ನನ್ನತ್ತ ನೋಡುತ್ತಿರುವ ಪದ್ಮಾವತಿ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳು ಸಾಕ್ಷಿ ಅಂತ ಹೇಳ್ತಾ, ಇದು ಭೂವೈಕುಂಠ ಎಂದು ಭಾರಿ ಭಾರಿ ಏನಂದ್ರೆ ಭೂರಿ ಲೋಕಕ್ಕೂ ಅದನ್ನ ಸಾರ್ತಾ ಇರುವ ಆ ಪ್ರಚಂಡನಾಗಿರ್ತಕ್ಕಂಥ ದೇವ ಅಂದ್ರೆ ಶ್ರೀನಿವಾಸ. ಇದನ್ನ ಧ್ಯಾನ ಮಾಡಿ, ಇದು ಭೂವೈಕುಂಠ, ಭಗವಂತನ ಪಾದಕ್ಕೆ ನಾನು ಶರಣಾಗಬೇಕು, ಶರಣಾದ್ರೆ ನಮಗೆಲ್ಲ ಅಭಿಲಾಷೆಗಳು ಈಡೇರುತ್ತದೆ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಚಿಂತಿಸಿಕೊಂಡು ಬಿಟ್ರೆ, ಆಗ ಇಡೀ ದಿನದ ಗಡಿಬಿಡಿಯಲ್ಲಿ ಆ ಶ್ರೀನಿವಾಸನ ಬಗ್ಗೆ ಗೌರವಗಳು ಬಂದು ಭಯಭಕ್ತಿಗಳು ಮೂಡಿ ಬಂದಾಗ ನಮಗೆ ಅಹಂಕಾರ ಬರಲ್ಲ, ಭಗವಂತ ಅವನ ಸ್ಮರಣೆಯನ್ನು ತಂದುಕೊಡ್ತಾನೆ. ಅದಕ್ಕೋಸ್ಕರವಾಗಿ ಹೀಗೆ ಧ್ಯಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ ವ್ಯಾಸರಾಜ. ಯತಿ ಪ್ರೋಕ್ತಂ ಶ್ಲೋಕತ್ರಯಮಿದಂ ಸದಾ ಇದಂ ಶುಭಂ ಪ್ರಾತಃ ಕಾಲೇ ಪಠೇದ್ಯಸ್ತು ಪಾಪೇಭ್ಯೋ ಉಚ್ಯತೆ ನರಃ. ಯಾರು ಈ ಮೂರು ಶ್ಲೋಕಗಳನ್ನ ಬೆಳಿಗ್ಗೆ ಎದ್ದು ಪಠನ ಮಾಡ್ತಾರೋ ಅವರು ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತರಾಗುತ್ತಾರೆ. ಯಾಕಂದ್ರೆ ವೆಂಕಟೇಶ ಅಂದ್ರೆ ಎಲ್ಲಾ ಪಾಪಗಳನ್ನು ಸುಡುವನು, ಸರ್ವ ಪಾಪಾನಿ ವೇಂ ಪ್ರಾಹುಹು ಕಟಸ್ಥದ್ದಾಹ ಉಚ್ಯತೆ ಅಂತ, ಎಲ್ಲಾ ಪಾಪಗಳನ್ನು ಸುಡುವುದರಿಂದಲೇನೆ ಅವನನ್ನ ವೆಂಕಟೇಶ ಅಂತ ಕರೀತಾ ಇರ್ತಕ್ಕಂಥವರಾಗುತ್ತಾರೆ. ಆದ್ದರಿಂದ ಅಂತಹ ಎಲ್ಲ ಪಾಪಗಳಿಂದಲೂ ಅವರು ಪರಿಹಾರವನ್ನು ಹೊಂತಾರೆ. ಅದಕ್ಕೆ ಇದನ್ನು ಪ್ರಾತಃ ಕಾಲದಲ್ಲಿ ಪಠನೆ ಮಾಡಬೇಕು ಅಂತ ಜೀವನದಲ್ಲಿ ಆ ರೀತಿಯಾಗಿ ಮಾಡಿ ಜಗತ್ತಿಗೆ ಸಾರಿ ಆ ಭಕ್ತರಿಗೆ ಸಾಧಕ ಮಾರ್ಗವನ್ನು ತೋರಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂತಹ ಒಂದು ಏನು ಸ್ತೋತ್ರ ಇರತಕ್ಕಂಥದ್ದಾಗಿದೆ ಶ್ರೀನಿವಾಸ ದೇವರ ಸ್ತೋತ್ರ, ಇದನ್ನು ಈ ರೀತಿ ಚಿಂತನೆ ಮಾಡಿ ನಾವು ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಹಾಗೇನೆ ನಮ್ಮ ವ್ಯಾಸರಾಜ ಶ್ರೀಮಚ್ಚರಣರು ಏನಿದ್ದಾರೆ ಮಾಡಿರ್ತಕ್ಕಂಥ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರ ಏನಿದೆ ಅದನ್ನು ಕೂಡ ನಾವು ನೋಡ್ತಾ ಇರ್ತಕ್ಕಂಥದ್ದಾಗಬೇಕು. ಅದರಲ್ಲಿ ವಿಶೇಷವಾಗಿ ಆ ಭಗವಂತನ ಮಹಿಮೆಯನ್ನೆಲ್ಲ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅದನ್ನು ಕೂಡ ನಾವು ನೋಡ್ತಾ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅಲ್ಲಿ ಹೇಳ್ತಾ ಆ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರದಲ್ಲಿ ತಿಳಿಸ್ತಾ ಇದ್ದಾರೆ, ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಂ ಪೀನವೃತ್ತ ಮಹಾಬಾಹುಂ ಅಂಥೇಳಿ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆ ಸ್ತೋತ್ರದಲ್ಲಿ ನಾವು ಯಾವ ರೀತಿಯಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರದಲ್ಲಿ ಹೇಳ್ತಾರೆ, ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಮಂ ಅಂತ ತಿಳಿಸ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಕೀರ್ತಿಯನ್ನು ತಂದುಕೊಡ್ತಾ, ಜೈ ಭಜರಂಗ ಬಲಿ ಅಂತ ಅನ್ನಿಸ್ಕೊಳ್ತಾ ಇರತಕ್ಕಂಥ
ಇಡೀ ಲಂಕಾ ನಗರವನ್ನೇ ಸುಟ್ಟು ಕರುಕುಲು ಮಾಡಿ ಆ ರಾವಣನಿಗೆ ಮರೆಯಲಾಗದ ಪಾಠವನ್ನು ಕಲಿಸಿರ್ತಕ್ಕಂಥ ಅಂತ ಹನುಮಂತ ದೇವರು ಇಡೀ ನಿಮ್ಮ ವ್ಯಕ್ತಿತ್ವ ಏನು ಪರಿಚಯ ಮಾಡಿಕೊಡಿ ಅಂದರೆ ನಾನು ವೇದ ಬಲ್ಲವನು ಅಂತ ಹೇಳಲ್ಲ, ರಾವಣನನ್ನು ನಡುಗಿಸಿದವನು ಅಂತ ಹೇಳಲ್ಲ, ಲಂಕೆಯನ್ನು ಸುಟ್ಟವನು ಅಂತ ಹೇಳಲ್ಲ, ಎಲ್ಲ ಕಪಿಗಳನ್ನು ಬದುಕಿಸಿದವನು ಅಂತಾನು ಹೇಳಲ್ಲ. ನೀನು ಯಾರು ಅಂದರೆ ನಮಾಮಿ ದೂತಂ ರಾಮಸ್ಯ, ನಾನು ರಾಮನ ದೂತ ಅಂತ ಹೇಳ್ಕೊಳ್ತಾರೆ. ಹನುಮಂತ ದೇವರ ಹೆಚ್ಚಿನ ಪ್ರತಿಮೆಗಳಲ್ಲಿ ನಾವು ಅವರನ್ನು ನೋಡಕ್ಕೆ ಹೋದರೆ ಕೈ ಮಿಗಿದು ನಿಂತಿರುವ ಆ ಹನುಮಂತ ದೇವರ ಪ್ರತಿಮೆಗಳನ್ನು ಹೆಚ್ಚಾಗಿ ನಾವು ಕಾಣ್ತೇವೆ. ಸಾಮಾನ್ಯ ಯಾವ ದೇವತೆಯೂ ಕೈ ಮುಗಿದು ನಿಂತಿಲ್ಲ, ಯಾಕಂದ್ರೆ ನಾನು ಅನುಗ್ರಹ ಮಾಡುವವನು, ನಾನು ಪೂಜೆ ಕೈಗೊಳ್ಳುವವನು ಅನ್ನೋ ಭಾವನೆ ಬರುವ ರೀತಿಯಲ್ಲಿ ಅವರ ಒಂದು ಮುದ್ರೆಗಳು ಇರ್ತಕ್ಕಂಥದ್ದಾಗುತ್ತದೆ. ಆದರೆ ಹನುಮಂತ ದೇವರು ಮಾತ್ರ ಕೈಯನ್ನ ಮುಕ್ಕಿಕೊಂಡು ನಾನು ಸೇವಕ, ಯಾರ ಸೇವಕ, ಭಗವಂತನ ಸೇವಕ ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೆ ಸಾರುವವರೇ ನಮ್ಮ ಮುಖ್ಯ ಪ್ರಾಣದೇವರು. ಅದಕ್ಕೆ ಅವರಿಗೆ ಯಾವ ರೀತಿ ಸ್ತೋತ್ರ ಮಾಡಿದ್ರು ಖುಷಿ ಆಗಲ್ಲ. ನಮಾಮಿದು ತಂ ರಾಮಸ್ಯ, ನಾನು ರಾಮನ ದೂತ ಅಂತಂದ್ರೆ ಅದು ಖುಷಿಯನ್ನ ಕೊಡ್ತಾ ಇರ್ತಕ್ಕಂಥದ್ದಾಗುತ್ತದೆ. ಹೀಗಾಗಿ ಅದನ್ನ ಅಲ್ಲಿ ಹೇಳ್ತಾ ಇರ್ತಕ್ಕಂಥ ತಿಳಿಸ್ತಾ ಹೇಳ್ತಾ ಇದ್ದಾರೆ. ರಾಮನ ದೂತ ಅಂತ ಹೇಳಿಕೊಂಡು ರಾರಾಜಿಸುವುದರಲ್ಲೇ ಹನುಮಂತ ದೇವರಿಗೆ ಸಂತೋಷ. ಆದ್ರಿಂದ ಆ ಹನುಮಂತ ದೇವರನ್ನ ಹಾಗೆ ಸ್ತೋತ್ರ ಮಾಡಬೇಕು. ಸುಖದಂಚ ಸುರದ್ರುಮಂ, ಒಳ್ಳೆ ಸುಖವನ್ನ ಕೊಡ್ತಕ್ಕಂತ ದೇವಲೋಕದ ವೃಕ್ಷ ಅಥವಾ ಸಜ್ಜನರಿಗೆ ಸಂತೋಷವನ್ನ ಕೊಡುವ ವೃಕ್ಷ ಮರ. ಯಾರಿಗಾದ್ರೂ ನೆರಳು ಕೊಡ್ಬೇಕಾದ್ರೆ ಇವನ್ ಬ್ರಾಹ್ಮಣನ, ಇವನ್ ಕ್ಷತ್ರಿಯಾನ, ಇವನ್ ವೈಶ್ಯಾನ, ಇವನ್ ನಮ್ಮ ಪಂಗಡದವನ ನೋಡಲ್ಲ. ಯಾರೇ ಬಂದರೂ ನೆರಳು ಕೊಡತ್ತೆ, ಹಣ್ಣು ಕೊಡತ್ತೆ, ಅವ್ರಿಗೆ ಆಶ್ರಯ ಕೊಡತ್ತೆ, ಅದರಿಂದ ಅವ್ರು ಸಂತೋಷ ಪಟ್ಕೊಂಡು ಹೋಗ್ಲಿ ಅಂತ ನೋಡುತ್ತೆ. ಹನುಮಂತ ದೇವ್ರು ಹಾಗೆ ಸುರದ್ರುಮಂ ಅಂತ ಹೇಳ್ತಾ, ಯಾರು ಯಾರು ಸುರರು ಅಂದ್ರೆ ಒಳ್ಳೆ ವಿಚಾರಗಳಲ್ಲಿ ಖುಷಿ ಪಡ್ತಕ್ಕಂಥ ಅವ್ರು ಇದ್ದಾರೆ, ಅವ್ರಿಗೆಲ್ರಿಗೂ ಆ ಮರದಂತೆ ಆಶ್ರಯವನ್ನ ಕೊಡ್ತಾ ಎಲ್ಲರಿಗೂ ಅನುಗ್ರಹವನ್ನ ಮಾಡ್ತಕ್ಕಂಥ ಅವರಾಗಿದ್ದಾರೆ. ಮತ್ತಷ್ಟೇ ಅಲ್ಲ, ಸುಖದಂಚ ಸುರದ್ರುಮಂ ಅಂತ ಹೇಳ್ತಾ ಆ ಒಳ್ಳೆ ಒಂದು ಆ ಸುಖವನ್ನ ಕೂಡ ಕೊಡ್ತಕ್ಕಂಥ ಅವರಾಗಿದ್ದಾರೆ. ಅಂತಹ ಸುಖ ಕೊಡುವ ಅಭಿಲಾಷೆಗಳನ್ನ ಈಡೇರಿಸುವ ಹನುಮಂತ ದೇವರಿಗೆ ನಮಸ್ಕಾರ. ಎಷ್ಟೋ ಸಾತಿ ಯಾರೋ ನಮ್ಮ ಹಿರಿಯರು ನಮ್ಮ ಮೇಲಿನ ವಾತ್ಸಲ್ಯದಿಂದ ನಮ್ಗೆ ಅನುಗ್ರಹ ಮಾಡಕ್ಕೆ ಮುಂದೆ ಬರ್ತಾರೆ, ಅನುಗ್ರಹ ಮಾಡ್ತಾರೆ, ಆದ್ರೆ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಯಾರೋ ದುಷ್ಟರು ನಮಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಅವರು ನಡುಗಿ ಬಿಡ್ತಾರೆ, ನಂಗೆ ಅವ್ರ ವಿರೋಧ ಮಾತ್ರ ಕಟ್ಕೊಳಕ್ ಆಗಲ್ಲಪ್ಪ, ನಿನ್ ಕೆಲಸ ನೀನ್ ನೋಡ್ಕೋ, ನಾ ದೂರ ಇದ್ದು ಬಿಡ್ತೀನಿ ಅಂತ ಬದಿಗೆ ಸರಿದು ಬಿಡ್ತಾರೆ. ಅಂತ ಅವರ ಒಳ್ಳೆಯ ಮಾತುಗಳೇನಿದೆ ಅದು ಕೇಳಕ್ಕೆ ಮಾತ್ರ ಚೆನ್ನ, ಜೀವನದಲ್ಲಿ ಆದರ್ಶವನ್ನಾಗಿ ಇಟ್ಟುಕೊಂಡು ನೆಮ್ಮದಿ ಪಡೆಯಕ್ಕೆ ಅದು ಸಹಾಯಕ ಅಲ್ಲ. ಆದರೆ ನಮ್ಮ ವಾಯುದೇವರನ್ನು ನಂಬಿಬಿಟ್ರೆ ಒಳ್ಳೆಯದೇ. ಯಾವುದೋ ಕೋಆಪರೇಟಿವ್ ಬ್ಯಾಂಕ್ದು ಎ ಕಾರ್ಡ್ ಇಟ್ಕೊಂಡ್ರೆ ಎಷ್ಟೋ ಸ್ವಲ್ಪ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ, ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡುವಾಗ, ಅದು ಮಾಡುವಾಗ, ಇದು ಮಾಡುವಾಗ ಸ್ವಲ್ಪ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ. ಯಾವುದೋ ಫಾರಿನ್ ಕಂಟ್ರಿಗೆ ಹೋಗ್ಬಿಟ್ರೆ, ಇನ್ನೆಲ್ಲೋ ದೂರ ಹೋಗ್ಬಿಟ್ರೆ ಆ ಕೋಆಪರೇಟಿವ್ ಬ್ಯಾಂಕ್ದು ಎ ಕಾರ್ಡ್ ಏನು ಮಾಡುತ್ತೆ, ಅಷ್ಟು ಪ್ರಯೋಜನಕ್ಕೆ ಬರಲ್ಲ. ಅದೇ SBIದು ಅಥವಾ ಎಲ್ಲ ಕಡೆಯೂ ಬ್ರ್ಯಾಂಚ್ ಇರ್ತಕ್ಕಂಥದ್ದು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡ್ಬಿಟ್ರೆ, ಡೆಬಿಟ್ ಕಾರ್ಡ್ ಇಟ್ಕೊಂಡ್ಬಿಟ್ರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಂಡು ಹಾಯಾಗಿರ್ಬೋದು. ಯಾಕೆ ಅಂದರೆ ಅದಕ್ಕಷ್ಟು ವ್ಯಾಪ್ತವಾಗಿರ್ತಕ್ಕಂಥ ಒಂದು ಸ್ಥಿತಿ ಇದೆ. ಏನು ಹನುಮಂತ ದೇವರು, ಪೀನ ವೃತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ. ನಮ್ಮ ಹನುಮಂತ ದೇವರ ಶಕ್ತಿ ಏನಿದೆ ಅದು ತುಂಬಿದ ತೋಳುಗಳು, ಒಳ್ಳೆ ಬಾಹು, ಸರ್ವಶತ್ರು ನಿವಾರಣಂ,
ಎಲ್ಲ ಶತ್ರುಗಳು ಏನು ಇರ್ತಕ್ಕಂಥವರಾಗಿದ್ದಾರೆ ಆ ಶತ್ರುಗಳನ್ನೆಲ್ಲ ಆ ಸಂಹಾರ ಮಾಡ್ತಕ್ಕಂಥ ಶಕ್ತಿ ಏನಿದೆ ಆ ಶಕ್ತಿ ಅವರಿಗೆ ಇರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಅಂತಹ ಒಂದು ಹನುಮಂತ ದೇವರ ಮಹಿಮೆ ಏನಿದೆ ಆ ಮಹಿಮೆಯನ್ನ ನಾವು ಚಿಂತನೆ ಮಾಡಬೇಕು. ಅಂದ್ರೆ ಅಪಾರವಾದ ಶಕ್ತಿಯುಳ್ಳವರಾಗಿದ್ದಾರಾದ್ರಿಂದ ನಮಗೆ ಆಗುವ ದುಃಖಗಳನ್ನು ಕೂಡ ಅವರು ನಿವಾರಣೆ ಮಾಡ್ತಾ ಇರತಕ್ಕಂಥವರಾಗ್ತಾರೆ. ನಾನಾ ರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಅಂತ ಹೇಳ್ತಾ ಅಷ್ಟೇ ಅಲ್ಲ, ಏನು ಅಂದ್ರೆ ನಮಗೆ ಸುಖ ಕೊಡ್ತಾರೆ, ವಿಘ್ನಗಳನ್ನ ನಿವಾರಣೆ ಮಾಡ್ತಾರೆ, ಶತ್ರುಗಳನ್ನ ಸಂಹಾರಣೆ ಮಾಡುವ ಭುಜಬಲವುಳ್ಳವರಾಗಿದ್ದಾರೆ. ಅದರ ಜೊತೆಗೆ ನಮ್ಮ ವಾಯುದೇವರು ಪರಶುಕ್ಲತ್ರೆಯಲ್ಲಿ ಸೇರಿರ್ತಕ್ಕಂಥವರಾಗಿದ್ದು ಅವರ ದೇಹದಲ್ಲಿ ಯಾವುದೇ ದುರ್ಲಕ್ಷಣಗಳು ಇಲ್ಲ. ಇನ್ನೂ ಹೇಳಬೇಕಂದ್ರೆ 32 ಲಕ್ಷಣಗಳಿಂದ ಕೂಡಿರುವ ಸುಂದರವಾದ ಶರೀರ, ಸುಂದರ ಮೂರ್ತಿ ಮುಖ್ಯ ಪ್ರಾಣ ಅಂತಾನೆ ಅವರನ್ನ ದಾಸರಾಯರು ಸ್ತೋತ್ರ ಮಾಡ್ತಾರೆ. ಒಂದು ವಸ್ತು ಏನಿದೆ ಅದು ಯಾವುದೋ ಒಂದು ಔಷಧಿ ಇದೆ, ಕುಡಿಬೇಕಂದ್ರೆ ಮುಖ ಎಲ್ಲ ಕಹಿ ಮಾಡಿಕೊಂಡು ಕಣ್ಣನ್ನೆಲ್ಲ ಮುಚ್ಕೊಂಡು ಮುಖ ಕಿವುಚ್ಕೊಂಡು ಕುಡಿಬೇಕಾಗತ್ತೆ ಕಹಿಯಾದ ಔಷಧಿ. ಆದ್ರೆ ಅದೇ ಯಾವುದೋ ಒಂದು ಔಷಧಿ, ನೋಡಕ್ಕೂ ಚೆನ್ನಾಗಿದೆ, ಕುಡಿಯಕ್ಕೂ ಚೆನ್ನಾಗಿದೆ, ಅದರಿಂದ ಆರೋಗ್ಯನೂ ಬರುತ್ತೆ, ಅಂದ್ರೆ ಜೇನುತುಪ್ಪದಂತ ಔಷಧಿ ಅಂತಂದ್ರೆ ಇನ್ನೂ ಚೆನ್ನ. ವಾಯುದೇವರು ನಮಗೆ ತುಂಬಾ ಬೇಕಾದವರು, ಶತ್ರುಗಳನ್ನ ಧ್ವಂಸ ಮಾಡುವವರು. ಅಷ್ಟೇ ಅಲ್ಲ, ಅವರ ಸುಂದರವಾದ ಮೂರ್ತಿ ಏನಿದೆ, ಸುಂದರವಾದ ದೇಹ ಏನಿದೆ ಆಕೃತಿ, ಅದು ನಾನಾ ರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ, ಅದು ಏನಂದ್ರೆ ಅನೇಕ ವಜ್ರ ಶರೀರ ಗಂಭೀರ ಅಂತ ಹೇಳುವಂತೆ ಅನೇಕ ರತ್ನ ಖಚಿತವಾದ ಅಲಂಕಾರಗಳಿಂದ ಅವರು ಕೂಡಿರ್ತಕ್ಕಂಥವರಾಗಿದ್ದಾರೆ. ಮತ್ತೆ ಅವರ ಕಿವಿಯಲ್ಲಿ ಕುಂಡಲಗಳನ್ನು ಧರಿಸಿದ್ದಾರೆ ಅಂತ ಹೇಳ್ತಾರೆ. ಅನೇಕ ಆಭರಣಗಳಿದೆ, ನೆಕ್ಲೆಸ್ ಧರಿಸಿದ್ದಾರೆ ಅಂತ ಹೇಳ್ಬೋದು, ಕಿವಿಯಲ್ಲಿ ಬಳೆ ಧರಿಸಿದ್ದಾರೆ ಅಂತ ಹೇಳ್ಬೋದು, ತಲೆ ಮೇಲೆ ಕಿರೀಟ ಧರಿಸಿದ್ದಾರೆ ಅಂತ ಹೇಳ್ಬೋದು, ಅದ್ಯಾವುದು ಹೇಳದೆ ಕಿವಿಯಲ್ಲಿ ಕುಂಡಲ ಧರಿಸಿದ್ದಾರೆ, ಅದು ಅನೇಕ ರತ್ನಗಳಿಂದ ಮಾಡಿದ ಕುಂಡಲದಿಂದ ಕಿವಿ ಕಂಗೊಳಿಸುತ್ತಿದೆ ಅಂತ ಹೇಳ್ತಾರೆ. ಕಿವಿಗಿರೋ ಆಭರಣ ಹೇಳಿ ಏನ್ ಪ್ರಯೋಜನ? ಯಾರಾದರೂ ದಾನ ಮಾಡೋರಿದ್ರೆ ಅವರು ಕೈಯಲ್ಲಿ ಕಡಗ ಹಾಕೊಂಡು ದಾನ ಮಾಡ್ತಾ ಇದ್ರೆ, ಸ್ವಾಮಿ ನೀವು ಕೈಯಲ್ಲಿ ಕಡಗ ಹಾಕೊಂಡಿರೋದಕ್ಕೂ ಕೈ ತುಂಬಾ ಕೊಡೋದಕ್ಕೂ ಒಳ್ಳೆ ತಾಳೆ ಆಗ್ತಾ ಇದೆ ಅಂತೀವಿ. ಹನುಮಂತ ದೇವರು ಅನೇಕ ರತ್ನಗಳಿಂದ ಮಾಡಿದ ಕುಂಡಲ ಹಾಕೊಳ್ಳೋದಕ್ಕೂ ನಮ್ ಕಷ್ಟನೆಲ್ಲ ಕೇಳ್ತಾ ಓಲೈಸ್ತಾ ನಡ್ಸ್ಕೊಡ್ತೀನಿ ಬಿಡು ಅಂತ ತಲೆ ಆಡ್ಸೋದಕ್ಕೂ ಎಷ್ಟು ತಾಳೆ ಆಗ್ತಾ ಇರುತ್ತೆ. ನಿನ್ ಕಷ್ಟ ಏನೇ ಇರ್ಲಿ, ಅಂತರಂಗ ಇರ್ಲಿ, ಬಹಿರಂಗ ಆಗ್ಲಿ, ಅಥವಾ ಉಗುಳಕ್ಕಾಗಲ್ಲ ನುಂಗಕ್ಕಾಗಲ್ಲ ಅನ್ನೋ ರೀತಿಯಾದ ಇಕ್ಕಟ್ಟಿನ ಪರಿಸ್ಥಿತಿ ಆಗ್ಲಿ, ಏನೇ ಆಗ್ಲಿ, ನನ್ನ ಹತ್ರ ಹೇಳ್ಕೊ, ನಾನೇನ್ ಮಾಡ್ತೇನೆ ಅದನ್ನ ಪರಿಹಾರ ಮಾಡ್ತೇನೆ ಅಂತ ಆ ಓಲೈಸುವ ಓಲೆಗಳನ್ನ ಹಾಕೊಂಡು, ಓಲಾಡುವ ಓಲೆಗಳನ್ನ ಹಾಕೊಂಡು ನೀವೇನ್ ಕೇಳಿದ್ರು ನಡೆಸ್ಕೊಡ್ತೇನೆ ಅಂತ ಹೇಳುವ ಆ ಕಿವಿ ಹಾಗೆ ಶೋಭಿಸ್ತಾ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಅಂಥವ್ರನ್ನ ನಾನು ಸ್ತೋತ್ರ ಮಾಡ್ತೇನೆ. ಜೀವನದ ಒಂದೊಂದು ದಿನವೂ ಯುದ್ಧ, ನಾವು ಬೆಳೀತಾ ಇದ್ದಾಗೆ ಶತ್ರುಗಳೂ ಬೆಳೀತಾ ಇರ್ತಾರೆ. ನಾವು ನೆಮ್ಮದಿಯಿಂದ ಇರಬೇಕು ಅಂದ್ರೆ ಅವ್ರ ನೆಮ್ಮದಿಯಿಂದ ಇರಕ್ ಬಿಡಲ್ಲ. ಸತಾಂ ವೈ ದೃಢಮಾಹವೇ, ಸಜ್ಜನರಿಗೆ ದೃಢವಾಗಿ ಯುದ್ಧದಲ್ಲಿ ಗೆಲುವನ್ನು ತಂದು ಕೊಡ್ತಕ್ಕಂಥ ಅವರೇ ನಮ್ಮ ವಾಯುದೇವರಾಗಿರ್ತಕ್ಕಂಥವ್ರಾಗಿದ್ದಾರೆ. ಅಂಥವ್ರನ್ನ ನಾನು ಸ್ತೋತ್ರ ಮಾಡ್ತೇನೆ ಅಂತ ವ್ಯಾಸರಾಜರು ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರದಲ್ಲಿ ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ. ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥ ಗಿರೋ ಸದಾ ತುಂಗಾಂಬೋಧಿ ತರಂಗಸ್ಯ ವಾತೇನ ಪರಿಶೋಭಿತೆ ಅಂತ ಹೇಳಿ ಆ ಚಕ್ರತೀರ್ಥದ ದಕ್ಷಿಣ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಒಳ್ಳೆ ತುಂಗಾ ನದಿಯ ತರಂಗ, ಆ ತರಂಗಗಳೆಲ್ಲ ಆ ವಾಯುದೇವರ ಮೇಲೆ ಬೀಸ್ತಾ ಇರ್ತಕ್ಕಂಥದ್ದಾಗಿದೆ. ಆಗ ವಾಯುದೇವರು ಹೇಳ್ತಾರೆ, ತುಂಗಾ ನದಿಯ ತರಂಗ ಎಲ್ಲ ನನ್ನ ಮೇಲೆ ಬೀಸ್ತಾ ಇದೆ, ನನ್ನ ದೇಹ ತಂಪಾಗಿದೆ, ತುಂಗಾ ನದಿಯ ದಡದಲ್ಲಿ ನಾನಿದ್ದೇನೆ ಅಂದ ಮೇಲೆ ಏನಂತ ಹೇಳಿದ್ರೆ ನಾನು ನಿನ್ನನ್ನೂ ಉತ್ತುಂಗ ಶಿಖರಕ್ಕೆ ಒಯ್ಯುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ದಕ್ಷಿಣ ಗಿರಿಯಲ್ಲಿ ಇರ್ತಕ್ಕಂಥ ಅವರು, ನೀನು ಎಷ್ಟು ಸೇವೆ ಮಾಡಿದ್ರು ಸರಿ, ನಾನು ದಾಕ್ಷಿಣ್ಯಕ್ಕೆ ಒಳಗಾಗಿ ಏನ್ ಮಾಡ್ತೇನೆ, ನಿನಗೆ ಅನುಗ್ರಹವನ್ನೇ ಮಾಡ್ತೇನೆ, ಇದು ಸಾಧಕ ಭೂಮಿ, ಇಲ್ಲಿಗೆ ಬಂದು ಸಾಧನೆ ಮಾಡಿ ಅಂತ ಹೇಳಿ ಸೂಚನೆ ಮಾಡ್ತಾ ಇದ್ದಾರೆ. ಅದರಿಂದ ಇಂಥ ಅವರು ನಮ್ಗೆ ಅನುಗ್ರಹ ಮಾಡ್ತಾರೆ, ನಂಬಲಿಕ್ಕೆ ಬರಲ್ಲ. ಯಾವುದೋ ಒಂದು ಬ್ಯಾಂಕ್ ಅಲ್ಲಿ FD ಇಡಬೇಕು ಅಂದ್ರೆ ಯೋಚನೆ ಮಾಡ್ತಾರೆ, ಇದು ಯಾವಾಗ ದಿವಾಳಿ ಎದ್ಕೊಂಡು ಹೋಗುತ್ತೋ ಏನೋ, ಇದರಲ್ಲಿ ಅಷ್ಟು ದುಡ್ಡು ಇಡಬೇಕೋ ಬೇಡವೋ, ಜೀವನ ಪರ್ಯಂತ ಇರೋ ದುಡ್ಡನ್ನೆಲ್ಲ ಸಾಧನೆ ಉಳಿಸಿದ ದುಡ್ಡನ್ನೆಲ್ಲ ಇಲ್ಲಿ ಹಾಕಿ ಇದು ಏನಾದರೂ ಕೂಡ ಪಾಪರ್ ಆಗತ್ತಾ ಅಂತ ಭಯ ಪಡ್ತಾರೆ. ಆದ್ರೆ ನಾವು ಭಯ ಪಡಬೇಕಾಗಿಲ್ಲ, ಯಾಕಂದ್ರೆ ಇದು ಹೊಸತಲ್ಲ. ನಾನಾ ದೇಶಾಗತೈ ಸದ್ಭಿ ಸೇವ್ಯಮಾನಂ ನೃಪೋತ್ತಮೈ,
ರಾಜ್ಯ ಸಾಮ್ರಾಜ್ಯಗಳನ್ನ ಉಳಿಸಿಕೊಳ್ಳಕ್ಕೆ ಬೇಕಾದ ರಾಜರುಗಳೇ ಬಂದು ಸೇವೆ ಮಾಡಿದ್ದಾರೆ, ಸೇವೆ ಮಾಡಿ ತಮ್ಮ ಸಾಮ್ರಾಜ್ಯವನ್ನು ಉಳಿಸಿಕೊಂಡಿದ್ದಾರೆ. ಇನ್ನು ನಮ್ದೇನೋ ಒಂದು ಇರೋದೊಂದು 5 ಮನೆಯೇನೋ, ಇರೋದೊಂದು 4 ಮನೆಯೇನೋ, ಅಥವಾ ಇರೋದೊಂದು ಸಣ್ಣ ಭೂಮಿನೋ, ಅಥವಾ ಇರೋದೊಂದು ಗಟ್ಟಿಮುಟ್ಟಾದ ಶರೀರನೋ, ಇದನ್ನು ಉಳಿಸ್ಕೋಬೇಕಂದ್ರೆ ಯೋಚನೆ ಮಾಡಬೇಕಾಗಿಲ್ಲ. ರಾಜಾದಿರಾಜರು ಸಾಮ್ರಾಜ್ಯವನ್ನೇ ಉಳಿಸಿಕೊಂಡಿದ್ದಾರೆ ಸೇವೆ ಮಾಡಿ. ಈ ತರ ಇರುವಾಗ ನಮ್ಮ ಅಲ್ಪ ಸ್ವಲ್ಪ ಅಥವಾ ನಮ್ಮ ಕೈಲಿರುವ ಸಂಪತ್ತು ಇದನ್ನು ಉಳಿಸ್ಕೋಬೇಕಾದ್ರೆ ಹನುಮಂತನಿಗೆ ಶರಣಾದ್ರೆ ಸಾಕು ಅಂತ ಹನುಮಂತ ಹೆಚ್ಚಿನದೇನನ್ನು ಬಯಸೋದಿಲ್ಲ. ಪಂಡೂಪ ದೀಪಾದಿ ನೈವೇದ್ಯೈಹಿ ಪಂಚಕಾದ್ಯೇಶ ಶಕ್ತಿತಃ, ಅವನಿಗೆ ಪಂಚಕಜ್ಜಾಯ ಮೊದಲಾದವುಗಳನ್ನು ಸಮರ್ಪಣೆ ಮಾಡಿದ್ರೂ ಆಯ್ತು, ಧೂಪ ದೀಪ ನೈವೇದ್ಯ ಮೊದಲಾದವುಗಳನ್ನ ಮಾಡಿದರೂ ಆಯ್ತು. ಅಷ್ಟರಿಂದ ಪೂರ ಯಂತ್ರೋದ್ಧಾರಕ ಪ್ರಾಣದೇವನು ಸಂತೋಷಗೊಳ್ಳತಕ್ಕಂಥ ಅವನಾಗುತ್ತಾನೆ. ಅವನನ್ನು ನಾನು ಸ್ತೋತ್ರ ಮಾಡ್ತೇನೆ, ಅವನು ಚಿನ್ನದಂತೆ ಪಳಪಳ ಹೊಳೆಯುತ್ತಾ ಇದ್ದಾನೆ. ಅಂದ್ರೆ ಇಫ್ ಕ್ಯಾರೆಕ್ಟರ್ ಇಸ್ ಫೈನ್ ಬಾಡಿ ವಿಲ್ ಶೈನ್ ಅಂತ. ನಮ್ಮ ಚಾರಿತ್ರ ಪರಿಶುದ್ಧವಾಗಿದ್ದರೆ ದೇಹವು ಕೂಡ ಪರಿಶುದ್ಧವಾಗಿರುತ್ತೆ. ತಪ್ಪು ಮಾಡಿದ್ರೆ ತಲೆ ತಗ್ಗಿಸ್ಬೇಕಾಗತ್ತೆ, ಸಿಕ್ಕಾಕೊಳ್ಳೋ ಹಾಗಿದ್ರೆ ಕಣ್ಣು ಪಿಳಿ ಪಿಳಿ ಬಿಡಬೇಕಾಗತ್ತೆ, ಗೊತ್ತಾಗತ್ತೆ ಅನ್ನೋದಾದ್ರೆ ನಾಲ್ಗೆ ತೊದಲಬೇಕಾಗತ್ತೆ. ಏನು ಇಲ್ಲ ಅಂದ್ರೆ ಎದೆಯುಬ್ಬಿ ನಗು ನಗುತ್ತಾ ಮುನ್ನಡೆಯುತ್ತಾ ಇರಬಹುದು. ಹನುಮಂತ ದೇವರ ಹೊಳೆಯುವ ಚಿನ್ನದ ಕಾಂತಿಯ ಶರೀರ ಏನಿದೆ ಅದು ಹೇಳ್ತಾ ಇದೆ, ನನ್ನ ದೇಹದಲ್ಲಿ ಯಾವುದೇ ದೋಷಗಳು ಇಲ್ಲ, ಇಡೀ ಜೀವನದ ಚಾರಿತ್ರ್ಯದಲ್ಲಿ ಯಾವುದೇ ಕಳಂಕವೂ ಇಲ್ಲ. ಆದ್ದರಿಂದ ಇಂತಹ ಅಪ್ಪಟ ಬ್ರಹ್ಮಚಾರಿ ರಾಮಚಂದ್ರನ ನಿಜ ದೂತ, ಸಜ್ಜನರ ದೂತ ಆಗಿರ್ತಕ್ಕಂಥ ಇವರನ್ನ ನಾನು ಪೂಜೆ ಮಾಡಿ ಒಲಿಸ್ಕೊಳ್ತೇನೆ. ಯಾರೊಬ್ರು ಮನೆ ಕಟ್ಟಿದ್ರೆ ಅಂತ ಕಟ್ಟಿದ ಮನೆಯೇ ನಾವು ತೆಗೆದುಕೊಂಡು ಹೋಗಿರೋದು ಒಂದರ್ಥದಲ್ಲಿ ಕ್ಷೇಮಾನೆ. ವ್ಯಾಸತೀರ್ಥ ಯತಿ ಇಂದ್ರೇಣ, ವ್ಯಾಸರಾಜರೇ ಪೂಜೆ ಮಾಡಿ ವಿಶೇಷ ಸಾನ್ನಿಧ್ಯವನ್ನ ಯಂತ್ರೋದ್ಧಾರಕ ಪ್ರಾಣದೇವರಲ್ಲಿ ತುಂಬಿರ್ತಕ್ಕಂಥ ಅವರಾಗಿದ್ದಾರೆ ಅಂದ ಮೇಲೆ ಇನ್ನು ನಮಗೆ ಅವನು ಬೇಗ ಒಲಿಯುವುದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾ ಇದನ್ನ ತ್ರಿವಾರಂ ಎಪ್ಪಟೇ ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮ ವಾಂಚಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರೇ ಕಲು. ದಿವಸಕ್ಕೆ 3 ಬಾರಿ ತರ ಯಾರು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೋ ವಾಂಚಿತಂ ಲಭತೆ, ಅವರೇನು ಬಯಸ್ತಾರೋ ಅಭೀಷ್ಟವಾದದ್ದು ಅದನ್ನೆಲ್ಲ ಹೊಂದುತ್ತಾರೆ. ವಾಂಚಿತಂ ಲಭತೆ ಅಭೀಷ್ಟಂ ಅಂದ್ರೆ ಅದು ಒಂಥರ ಪುನರುಕ್ತಿ ಇದ್ದಾಗ ಆಗತ್ತೆ. ವಾಂಚಿತಂ ಅಂದ್ರೂ ಇಷ್ಟಪಟ್ಟದ್ದು, ಅಭೀಷ್ಟಂ ಅಂದ್ರೂ ಇಷ್ಟಪಟ್ಟದ್ದು, ಅದಕ್ಕೆ ಪಾಠಾಂತರವನ್ನಾಗಿ ವಾಂಚಿತಂ ಲಭತೆ ಅಭೀಕ್ಷ್ಣಂ ಅನ್ಬೇಕು. ಅಭೀಕ್ಷ್ಣಂ ಅಂದ್ರೆ ಬೇಗನೆ, ಇಷ್ಟವಾದದ್ದನ್ನ ಬೇಗನೆ ಪಡೆಯುತ್ತಾನೆ, 6 ತಿಂಗಳ ಒಳಗೆ ಬೇಕಾದರೂ ಪಡೆಯುತ್ತಾನೆ. ಅಂಥ ಪರಮ ಪವಿತ್ರವಾದದ್ದು ಈ ಸ್ತೋತ್ರ. ಪುತ್ರಾರ್ಥಿ ಲಭತೆ ಪುತ್ರಂ, ಯಶೋರ್ಥಿ ಲಭತೆ ಯಶಃ, ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಧನಂ ಆಪ್ನುಯಾತ್. ಸರ್ವತಾ ಮಾಸ್ತು ಸಂದೇಹೋ, ಹರಿಸ್ಸಾಕ್ಷಿ ಜಗತ್ಪತಿ, ಯಕ್ಕರೋತ್ಯತ್ರ ಸಂದೇಹಂ, ಸಯಾತಿ ನರಕಂ ಧ್ರುವಂ ಅಂತ ಹೇಳ್ತಾ, ಪುತ್ರ ಇಲ್ಲದವರು ಪುತ್ರರನ್ನ ಪಡೆಯುತ್ತಾರೆ, ಕೀರ್ತಿಯನ್ನ ಬಯಸುವವರು ಕೀರ್ತಿಯನ್ನ ಪಡೆಯುತ್ತಾರೆ, ವಿದ್ಯೆಯನ್ನ ಪಡೆಯುತ್ತಾರೆ, ಸಂಪತ್ತನ್ನ ಪಡೆಯುತ್ತಾರೆ, ಸ್ವಲ್ಪವೂ ಸಂದೇಹ ಬೇಡ. ಇದಕ್ಕೆ ಲಕ್ಷ್ಮೀಪತಿಯಾದ ಭಗವಂತನೇ ಸಾಕ್ಷಿಯಾಗಿದ್ದಾನೆ. ಇದರಲ್ಲಿ ಸುಮ್ಮ ಸುಮ್ಮನೆ ಸಂದೇಹವನ್ನು ವ್ಯಕ್ತಪಡಿಸಿದರೆ ಅವರು ನರಕಕ್ಕೆ ಹೋಗುತ್ತಾರೆ, ಅಷ್ಟು ಪರಮ ಪವಿತ್ರವಾದ್ದು ಈ ಸ್ತೋತ್ರ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ವ್ಯಾಸರಾಜರು ಸಾಧಕ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ನಾವು ಧ್ಯಾನ ಮಾಡ್ತಾ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಒಂದು ಹಂತದವರೆಗೆ ಮಾಡಿ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದೆ ನಾವು ಶಿವಸ್ತುತಿಯನ್ನ ನೋಡಿ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇಷ್ಟರ ಮಟ್ಟಿಗೆ ನಾವು ಭಗವಂತರಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಂ ಅಸ್ತು.